ನಮಸ್ತೆ ಪ್ರಾಣಿಶಾಸ್ತ್ರಿವಾಯ ನಿಮಗೆ ನಮಸ್ಕಾರ ರಾಮ ಪ್ರಿಯತ ಮನಮನ ಗುರುಗುಣ ನಮಸ್ತು ಭೀಮ ಪ್ರವರ್ತ ನಮಸ್ತೆ ನಮಸ್ತೆ ಪ್ರದೇಶ ಪುರುಷನ್ನೋಜಯ ಶ್ರೀ ಗುರುಭ್ಯೋ ನಮಃ ಜನ್ಮಾದಿಸ್ಯತೋನ್ಮಯ ವಿತರದಕ್ಕಾರ್ಥ ವಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಯಾದಿ ಕವೇ ಮುಖ್ಯಂತಿ ಎಂ ಸೂರಯ ತೇಜೋವಾನ ಮೃದಾಮಿತ ವಿನಿಮಯ ಯತ್ರ ತ್ರಿತರಗೋಮಶಾ ಭಾವನಾಶ್ರೇಣ ಸದಾ ನಿರಸ್ತ ಗೋಚರ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಡುರಾತ್ರಿಯಲ್ಲಿ ಸಂಚಾರ ಮಾಡತಕ್ಕ ದೈತ್ಯರು ಯಾರೆಲ್ಲ ಇದ್ದಾರೆ, ನಿಶಾಚರರು ಎನ್ನುವುದನ್ನು ನೋಡಲಿಕ್ಕೋಸ್ಕರ ಭಗವಂತ ರಾತ್ರಿ ಹುಟ್ಟಿದ್ದಾನೆ. ನಿಶಾಚರರ ದರ್ಶನಕ್ಕೆ ಭಗವಂತ ನಿಶಾಕಾಲದಲ್ಲಿ ಹುಟ್ಟಿ ಬಂದಿದ್ದಾನೆ. ಆಚಾರ್ಯರು ಜನ್ಮಕಾಲವನ್ನು ಉಲ್ಲೇಖ ಮಾಡ್ತಾರೆ. ಭಾರತದಲ್ಲಿ ಕೃಷ್ಣ ಹುಟ್ಟಿದ್ದರ ಬಗ್ಗೆ ಸರಿಯಾಗಿ ಸಿಗುವುದಿಲ್ಲ. ಭಾಗವತ ಕೃಷ್ಣನ ಚರಿತ್ರೆಯನ್ನೇ ಪರೀಕ್ಷಿತ ರಾಜನ ಪ್ರಶ್ನೆಗಾಗಿ ಅವ ಹೇಳುತ್ತಾನೆ. ಸಂತಾನ ಬೀಜಂ ಕರ್ಮಾಂಡವಾನಾಮಿ ಶುಕ್ಷಿಂಗದ ಆಪ್ತಚಕ್ರ, ಹೊಟ್ಟೆಯಲ್ಲಿದ್ದಾಗಲೇ ನನ್ನನ್ನು ರಕ್ಷಣೆ ಮಾಡಿದ ಭಗವಂತ ಕೃಷ್ಣ ಅಂತೆ ಅಂತ ಹೇಳಿ ಭಗವಂತ ಎಲ್ಲರ ರಕ್ಷಣೆ ಮಾಡ್ತಾನವ. ಗರ್ಭೇಶಯಾನಂ ಪುರುಷನ್ ಶಾಸ್ತಿ ಶಾಸ್ತ್ರ ಅಂತ, ಯಾರು ಗರ್ಭದೊಳಗಿದ್ದಾಗ ರಕ್ಷಣೆ ಮಾಡ್ತಾನೋ ಅವನು ಭಗವಂತ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಹಾಗಲ್ಲ, ಕೃಷ್ಣನೇ ಗರ್ಭದಲ್ಲಿ ರಕ್ಷಣೆ ಮಾಡಿದ್ರು. ಯಾರು ಅಜ್ಜ ಇದ್ದಾನೆ, ಪರೀಕ್ಷಿತನ ತಂದೆ ಅಭಿಮನ್ಯುವಿನ ತಂದೆ ಅರ್ಜುನ, ಅವನಿಗೆ ಹೆಂಡತಿಯಾಗಿ ಬಂದವಳು ಕೃಷ್ಣನ ತಂಗಿ ಸುಭದ್ರೆ. ಹಾಗಾಗಿ ಕೃಷ್ಣ ಬಹಳ ಹತ್ತಿರದವಾಗಿ ಬಿಟ್ಟಿದ್ದಾನೆ ಪರೀಕ್ಷಿತನಿಗೆ. ಅವ ಹೇಳುತ್ತಾನೆ, ನನ್ನನ್ನು ರಕ್ಷಣೆ ಮಾಡಿದ ಭಗವಂತನ ಚರಿತ್ರೆ ಹೇಳಬೇಕು. ಪಾಂಡವರ ವಂಶ ನಿರ್ವಂಶ ಆಗಬೇಕು ಅಂದಾಗ, ಕೌರವರು ಯಾರು ಇಲ್ಲ ಅಂತಾದಾಗ ಉಳಿದ ವ್ಯಕ್ತಿ ನಾನು. ಈ ಮತ್ತೆ ಚಂದ್ರವಂಶದ ಸೂರ್ಯವಂಶದ ಒಟ್ಟು ಬೀಜ, ಯಾದವ ವಂಶದ್ದು ಮತ್ತೆ ಕೌರವ ವಂಶದ್ದು, ಪೂರ್ವಿನ ವಂಶದಲ್ಲಿ ಬಂದು ಪಾಂಡವರ ಕೊನೆಯ ಆಮದಿಯಿಂದ ಯದುವಂಶದಲ್ಲಿ ಕೊನೆಯಲ್ಲಿ ಬಂದಿರತಕ್ಕ ತಂಗಿ ಸುಭದ್ರೆ ಕೃಷ್ಣನದ್ದು ಅಲ್ಲಿಂದ ಬಂದು. ಅದು ಯದುವಂಶ ಮತ್ತು ಪೂರ್ವ ಸೂರ್ಯವಂಶ ಮತ್ತು ಚಂದ್ರವಂಶ ಮತ್ತೆ ಒಂದಾದ ಸಂಗತಿ. ಪರೀಕ್ಷಿತ ಅವ ಕೇಳಿದ್ದ ಕೃಷ್ಣನ ಕಥೆಯಲ್ಲಿ, ಅದು ಕೃಷ್ಣ ಕಥೆಗೋಸ್ಕರ ಮೀಸಲಾದ. ಆದರೆ ಕೃಷ್ಣನ ಕಥೆಯನ್ನು ವಿಸ್ತರಿಸಿದ ಹರಿವಂಶ, ಕೃಷ್ಣನ ಕಥೆಯನ್ನು ಮತ್ತೆ ಎತ್ತರ ತೋರಿಸಿದ ವಿಷ್ಣು ಪುರಾಣ, ಇವೆಲ್ಲ ನೋಡಿದ್ರೂ ಸಹ ಕೃಷ್ಣನ ಜನ್ಮದ ವಿವರಣದ ಬಗ್ಗೆ ಸ್ಪಷ್ಟ ಚಿತ್ರವಿಲ್ಲ. ಅದಕ್ಕೆ ಆಚಾರಕ್ಕೆ ಯಶ್ಮಿನ್ನದ್ದೇ ಭಾದ್ರಪದೇವನಾಥ ಸಿಂಹಸ್ಥಯೋಗ ಗುರುವರ್ಗ ಪರವಿ ಸಹ ನಡೆಯುತ್ತೇನೆ. ಭಾದ್ರಪದ ಮಾಸದಲ್ಲಿ ಸಿಂಹದಲ್ಲಿ ಸೂರ್ಯವಿದ್ದಾರೆ, ಕೃಷ್ಣನ ಜನ್ಮ ಆಗಿದೆ. ಮತ್ತೆ ಆಚಾರವರು ಇವಾಗ ಅದರ ಉಲ್ಲೇಖ ಕೊಡುವಾಗ ಜಯಂತಿ ನಿರ್ಣಯದಲ್ಲಿ ಯದಾ ಕಾಳಾಷ್ಟಮಿ ಭವೇತು ರೋಹಿಣ್ಯಾಂ ಅರ್ಧರಾತ್ರೇತಿ ಯದಾ ಕಾಳಾಷ್ಟಮಿ ಭವೇತು ಅಂತ ಹೇಳಿ ಉಲ್ಲೇಖ ಮಾಡಿ ಇದನ್ನು ಮೊನ್ನೆ ಹೇಳಿದರು. ಇವತ್ತು ನಮ್ಮ ಪಾಣಿನೀಯ ವ್ಯಾಕರಣವನ್ನು ಆಚಾರ್ಯರು ಉಲ್ಲಂಘನೆ ಮಾಡಿದ್ದೀಯಾಕೆ ಅಂತ ಕೇಳ. ಪಾಣಿನೀಯ ವ್ಯಾಕರಣದಲ್ಲಿ ಲಾ ಇಲ್ಲ, ಕೊನೆಯ ಅಕ್ಷರ ಳ, ವ್ಯಂಜನದ ಅಕ್ಷರ ಇಲ್ಲ. ಇಲ್ಲಿ ಹೇಳ್ತಾರ ಆಚಾರ್ಯ, ರೋಹಿಣ್ಯಾ ಅರ್ಧರಾತ್ರೇದು ಯದಾ ಕಾಳಾಷ್ಟಮಿ ಭವೇತು. ಕಾಳ ಅಂದ್ರೆ ತಪ್ಪು ಅಂತ ಅರ್ಥ, ಕಾಳ ಅಂದ್ರೆ ಸಮಯ ಅಂತ ಅರ್ಥ. ಲಕಾರಕ್ಕೂ ಲಕಾರಕ್ಕೂ ವ್ಯತ್ಯಾಸ. ಕಾಳಾಷ್ಟಮಿ, ಕಾಳ ಎನ್ನುವ ಅಕ್ಷರವನ್ನು ತಪ್ಪು ಎನ್ನುವ ಅರ್ಥದಲ್ಲಿ ಬಳಸುತ್ತಿಲ್ಲ. ಕೃಷ್ಣಾಷ್ಟಮಿಯ ಶಬ್ದಕ್ಕೆ ಪ್ರಾಚೀನವಾದ ಉಲ್ಲೇಖವನ್ನು ಕಾಳ ಅಂತ ಆಗಿದೆ. ಪ್ರಾಚೀನ ಪಾಠವನ್ನು ಉಲ್ಲೇಖ ಮಾಡುವ ಮೂಲಕ ಹೇಳಿದೆ. ಹಾಗಾಗಿ ಕಾಳಾಷ್ಟಮಿ ಅಂತ ಹೇಳಿ ಕೃಷ್ಣಾಷ್ಟಮಿ ಅದೇನಾಗಿದೆ ಅಂದ್ರೆ, ಸಿಂಹ ಮಾಸದಲ್ಲಿ ಅಷ್ಟಮಿ ಬಂದಿದೆ, ಕೃಷ್ಣ ಪಕ್ಷದ ಅಷ್ಟಮಿ. ಆಗ ಶ್ರಾವಣ ಕಳೆದು ಭಾದ್ರಪದ ಬಂದಾಗಿದೆ. ಅದರಿಂದ ಯಸ್ಮಿನ್ನದ್ದೇ ಭಾದ್ರಪದೇ ಸಮಾಸೆ ಸಿಂಹಸ್ಥಯೋ ಅಂತ. ಶ್ರಾವಣದ ಕೃಷ್ಣ ಪಕ್ಷದ ಅಷ್ಟಮಿಗಳು ಉರುಳಿ ಭಾದ್ರಪದ ಮಾಸ ಬಂದಾಗ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಕೃಷ್ಣ ಹುಟ್ಟಿದ್ದ ಎನ್ನುವ ಅಪೂರ್ವವಾದ ಉಲ್ಲೇಖವನ್ನು ಕೊಡುವ ಮೂಲಕ ನಿರ್ಣಯ ಮಾಡಿದ್ರು ಆಚಾರ್ಯ. ಮತ್ತೆ ಶಾಸ್ತ್ರಕಾರರು ಶ್ರಾವಣವನ್ನು ಉಲ್ಲೇಖ ಮಾಡಿದ್ದಾರೆ. ಕೆಲವು ಪುರಾಣಗಳಲ್ಲಿ ಶ್ರಾವಣ ಇದೆ, ಬ್ರಹ್ಮವಿವರ್ತ ಪುರಾಣದಲ್ಲಿ ಭಾದ್ರಪದವೇ ಇದೆ, ಮತ್ತೆ ಅದು ಉಲ್ಲೇಖ ಮಾಡ್ತಾರೆ. ಶ್ರಾವಣ ಯಾಕೆ ಉಲ್ಲೇಖ ಮಾಡಿದ್ರು ಅಂದ್ರೆ, ಎರಡನೆಯ ಕೃಷ್ಣ ವಾರ್ಷಿಕ ಜನ್ಮ ನಕ್ಷತ್ರ ಅದು ಬಂದದ್ದು ಕೃಷ್ಣಾಷ್ಟಮಿ ಬರುವಾಗ. ಆಗ ಸಿಂಹಮಾಸದ ಕೃಷ್ಣಾಷ್ಟಮಿಯಲ್ಲಿ ಶ್ರಾವಣ ಇತ್ತು, ಭಾದ್ರಪದೇ ಇರಲಿಲ್ಲ. ಮುಂದೆ ಬರತಕ್ಕ ಭಾದ್ರಪದದಲ್ಲಿ ಸಿಂಹಮಾಸ ಇರುವುದಿಲ್ಲ.
ಹಾಗಾಗಿ ಸಿಂಹನಾಥದ ವ್ಯವಸ್ಥೆಯಲ್ಲಿ, ಸಂಕ್ರಾಂತಿ ವ್ಯವಸ್ಥೆಯಲ್ಲಿ ಭಾದ್ರಪದದ ಕೃಷ್ಣ ಪಕ್ಷದ ಅಷ್ಟಮಿ ಸಿಗಲಿಲ್ಲ. ಅದಕ್ಕೋಸ್ಕರ ಶ್ರಾವಣದಲ್ಲಿಯೇ ಸಿಂಹನಾಥ ಉಂಟು ಅಂತೇಳಿ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡಿದ್ರು. ಅದಕ್ಕೋಸ್ಕರ ಶಾಸ್ತ್ರಕಾರರು ಶ್ರಾವಣ ಅಂತ ಉಲ್ಲೇಖ ಮಾಡಿದ್ರು. ಅದು ನಿಜವಾಗಿ ಕೃಷ್ಣ ಹುಟ್ಟಿದ ಭಾದ್ರಪದರು. ಆದ್ರೆ ಯಾವ ಶಾಸ್ತ್ರಕಾರರು ಶ್ರಾವಣವನ್ನು ಉಲ್ಲೇಖ ಮಾಡ್ತಾರೋ ಅವರು ಯಾವ ವಾಕ್ಯದಲ್ಲಿಯೂ ಸಿಂಹನಾಥವನ್ನು ಉಲ್ಲೇಖ ಮಾಡುವುದಿಲ್ಲ. ಯಾಕೆ ಅಂದ್ರೆ ಶ್ರಾವಣ ಶಬ್ದ ಅದು ಸಾವಕಾಶ ಅಂತ ಹೇಗೂ ಮಾಡುವ. ಶ್ರಾವಣ ಅಂದ್ರೆ ಐದನೇದ್ದು ಉಂಟು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ. ಐದನೇದ್ದು ಅಂತ ತಿಂಗಳು ಅಂತ ಹೇಳಲಿಕ್ಕೋಸ್ಕರ ಒಂದು ಶಬ್ದ ಬಳಸಿದ್ದವರು. ಅದು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ಅಂತ ಬೇಕು ಅಂದ್ರೆ ಇದು ಯಾದರ ಧರ್ಮ ವ್ಯತ್ಯಾಸ ಪ್ರತಿಲೋಮ್ಯಂಚ ಎನ್ನುವಲ್ಲಿ ಶಬ್ದ ವ್ಯತ್ಯಾಸ ಮಾಡಿದ್ರು. ಅದನ್ನು ಆಚಾರ್ಯ ಉಲ್ಲೇಖ ಕೊಟ್ರು. ಭೀಮಸೇನಗೊಂದಿದ್ರು ಅರ್ಜುನಕ್ಕೊಂದದ್ದು ಅಂತ ಹೇಳ್ಬೋದು ಹೇಗೋ ಅಂತ ಪುರುಷ ವ್ಯತ್ಯಾಸ ಮಾಡುವ ಹಾಗೆ ಇದು ಮಾತ ನಾಮ ವ್ಯತ್ಯಾಸ. ನಾಮ ವ್ಯತ್ಯಾಸವನ್ನು ವ್ಯಾಸರು ತೋರಿಸಿ ಯಾವುದೇ ಪುರಾಣಗಳಲ್ಲಿ ಶ್ರಾವಣ ಮತ್ತು ಸಿಂಹ ಒಟ್ಟು ಹೇಳುವುದಿಲ್ಲ. ಹೇಳದಿರ್ಲಿಕ್ಕೆ ಕಾರಣ ಐದನೇ ತಿಂಗಳು ಸಿಂಹಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಕೃಷ್ಣನ ಜನ್ಮಾಷ್ಟಮಿಯನ್ನು ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಅದರಲ್ಲಿ ಕೃಷ್ಣ ಹುಟ್ಟಿದಾಗ ಶ್ರಾವಣ ಕಳೆದಿತ್ತು, ಭಾದ್ರಪದ ಬಂದಿತ್ತು ಅಂತ ಯಾವ ಆಚಾರ್ಯರು ಲೆಕ್ಕ ಮಾಡಿದ್ರು. ಯಸ್ಮಿನ್ನ ಮತೇ ಭಾದ್ರಪದೆಯಿಂದ ಇಲ್ಲದಿದ್ರೆ ಆಚಾರ್ಯರು ಭಾದ್ರಪದ ಶಬ್ದವನ್ನು ಕೊಡಲೇಬೇಕಾಗಿಲ್ಲ, ವ್ಯರ್ಥ ಆಗುತ್ತೆ. ಅವರು ಉಲ್ಲೇಖ ಮಾಡುವ ಮೂಲಕ ಕೃಷ್ಣಾಷ್ಟಮಿಯನ್ನು ಯಾವತ್ತು ಆಚರಣೆ ಮಾಡಬೇಕು ಅಂತ ಆಚಾರ್ಯರು ನಿರ್ಣಯ ಮಾಡಿ ತೋರಿಸಿದ್ರು. ಇಷ್ಟು ನಿರ್ಣಯ ಮಾಡಿದ್ರು ಇವತ್ತು ಆಚರಣೆ ಮಾತ್ರ ಹೆಚ್ಚು ಕಡಿಮೆ ಆಗ್ತದೆ. ಯಾಕೆ ಅಂದ್ರೆ ಕೃಷ್ಣ ಇದು ದೊಡ್ಡ ಸಂಗತಿ. ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ ಅಂತ ಕೃಷ್ಣ ಕೊಟ್ಟ ಸಂದೇಶ. ನನ್ನ ಹುಟ್ಟು ಮತ್ತು ನನ್ನ ಕೆಲಸಗಳನ್ನು ಯಾರು ಚೆನ್ನಾಗಿ ತಿಳಿಯುತ್ತಾನೆ, ಅದರಂತೆ ಯಾರು ಆಚರಣೆಯಲ್ಲಿ ಬರ್ತಾನೆ, ಅವನು ಭಗವಂತನ ಅನುಗ್ರಹಕ್ಕೆ ಪಾತ್ರ ಮಾಡ್ತಾನೆ. ಅದಕ್ಕೋಸ್ಕರ ಆಚಾರ್ಯ ಜನ್ಮ ಕರ್ಮದ ವಿವರಣೆಗೋಸ್ಕರ ಆಚಾರ್ಯ ಜಯಂತಿ ನಿರ್ಣಯವನ್ನು, ಮಹಾಭಾರತ ಅತ್ರ ನಿರ್ಣಯವನ್ನು ಬರೆದರು. ಭಗವಂತನ ಜಯಂತಿ ನಿರ್ಣಯ ಬರೆದರು, ಜನ್ಮದ ಬಗ್ಗೆ ಚಿಂತನೆ ಕೊಡಲಿ ಅಂತ ಆಚಾರ್ಯ ಭಗವಂತನ ಕರ್ಮದ ಬಗ್ಗೆಯೂ ಸಹ ಉಲ್ಲೇಖ ಮಾಡಿದರು. ಇಷ್ಟಾಗಿಯೂ ಭಗವಂತನ ಜನ್ಮತಿಥಿಯನ್ನು ಚೆನ್ನಾಗಿ ಆಚರಣೆ ಮಾಡದೇ ಇದ್ರೆ ಅದು ಮೋಹನಾರ್ಥಂ ದುರಾತ್ಮನ. ಮೋಹಕ್ಕೋಸ್ಕರ ವ್ಯಾಸರು ಹೇಳಿದ್ದು ಆಗಲಿ, ನೀವು ಮೋಹಕ್ಕೆ ಒಳಗಾಗಲಿ ಅಂತ ಬಿಟ್ಟು ಬಿಡುತ್ತ ಇಲ್ಲಿಂದ್ರೆ ಆಚಾರ್ಯರ ನಿರ್ಣಯದ ವಾಕ್ಯಕ್ಕೆ. ಯಾಕಂದ್ರೆ ಇಷ್ಟು ಕಡೆಯಲ್ಲಿಯೂ ಕೃಷ್ಣನ ಜನ್ಮದ ಬಗ್ಗೆ ನಿಖರವಾದ ವಿವರ ಇಲ್ಲದೇ ಇದ್ದದ್ರಿಂದ ಆಚಾರ್ಯ ವಾಕ್ಯ ಕೊಡಬೇಕಾಗಿತ್ತು. ಯಸ್ಮಿನ್ನಂದೆ ಭಾದ್ರಪದೇ ಸಮಾಸ ಅಂತ ಹಾಗೆ ಕೃಷ್ಣ ನಡುರಾತ್ರಿಯಲ್ಲಿ ಹುಟ್ಟಿ ನಡುರಾತ್ರಿ ಸಂಚಾರ ಮಾಡತಕ್ಕಂಥ ಅಸುರರ ಪಡೆಯಷ್ಟು ಉಂಟು ಅಂತ ನೋಡ್ಲಿಕ್ಕೆ ಅಂತ ಬಂದ ಹಾಗೆ ಮಾಡಿಕೊಂಡು ಅವರ ಸಂಹಾರಕ್ಕೆ ನಾಂದಿ ಹಾಕಿದ್ದಾನೆ. ಪೂತನೆಯನ್ನು ಕೊಂದು ಶಕಟಾಸುರನನ್ನು ಒದ್ದು ನಮಗಿವತ್ತು ಶಾಸ್ತ್ರೀಯ ಚಿಂತನೆಯಲ್ಲಿ ಆಚಾರ್ಯ ಮತ್ತೊಂದು ಕೊಡುಗೆ ಇದೆ, ಕೃಷ್ಣಾಮೃತ ಮಹಾರಣವ ಅಂತ. ಭಗವಂತ ಎನ್ನತಕ್ಕಂತಹ ಅಮೃತದ ಕಡಲು, ನಮಗೆಲ್ಲ ಕಡಲಿನಲ್ಲಿ ಅಮೃತ ಸಿಕ್ಕಿದ್ದು ಗೊತ್ತಿದೆ, ಆದ್ರೆ ಹಾಗಲ್ಲ. ಕೃಷ್ಣ ಎನ್ನುವ ಅಮೃತ ಇದು, ಇದು ಕೃಷ್ಣ ಎನ್ನುವ ಅಮೃತದ ಕಡಲು ಅಂತಾರೆ. ಸಮುದ್ರೋಪಾದಿಯಲ್ಲಿ ಇರತಕ್ಕ ಅಮೃತದ ರಾಶಿ ಇದು ಕೃಷ್ಣ. ಅಂತಹ ಕೃಷ್ಣನನ್ನು ನಾವು ಪಡಿಬೇಕಾದ್ರೆ, ಅಮೃತವನ್ನು ಪಡಿಬೇಕಾದ್ರೆ ನಾವು ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಆಗುವಾಗ ವಿಷ ಬಂದಿತ್ತು ಮೊದಲು. ಅದಕ್ಕೋಸ್ಕರ ಪೂತನೆ ಅಂದ್ರೆ ಅವಳು ವಿಷಯ ಎನ್ನತಕ್ಕ ವಿಷ, ಅವಳು ವಿಷವನ್ನು ತಂದದ್ದು ಅಂದ್ರೆ ಏನು? ಪೂತನೆ ಅಂದ್ರೆ ವಿಷ. ಅದು ಸಂಸಾರದಲ್ಲಿ ಯಾವುದು ಅಂದ್ರೆ ಅದು ಸಂಶಯ. ಶಾಸ್ತ್ರ ಚಿಂತನೆ ಮಾಡುವಾಗ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಅದು ವಿಷಪ್ರಾಯ. ಅದು ತೆಗೆಯದೆ ಅಮೃತ ಸಿಗುವುದಿಲ್ಲ. ಕಡದಾಗ ಮೊದಲು ಬರುವಂತದ್ದು ಸಂಶಯ. ಅದಕ್ಕೆ ಪೂತನೆ ಅಂದ್ರೆ ಅವಳು ವಿಷ. ಕೃಷ್ಣ ಎನ್ನತಕ್ಕ ಅಮೃತ ಸಿಗಬೇಕಾದ್ರೆ ವಿಷ ಎನ್ನುವುದು ಮೊದಲು ನಾಶ ಆಗಬೇಕು. ಅದಕ್ಕೋಸ್ಕರ ವಿಷವನ್ನು, ವಿಷಯ ವಿಷವನ್ನು, ಭೋಗ ಲಾಲಸೆಯಿಂದ ತುಂಬಿ ಬಂದಿರತಕ್ಕಂಥ ಪೂತನೆಯನ್ನು ಸಂಹಾರ ಮಾಡಿದ. ಪೂತನೆ ಬಂದದ್ದೇನು? ಕೃಷ್ಣನನ್ನು ಕೊಲ್ಲಬೇಕು ಅಂತ. ಕೃಷ್ಣನನ್ನು ಕೊಲ್ಲಬೇಕು ಅಂದ್ರೆ ಅವಳ ಆಸೆ ಏನಿತ್ತು ಹೇಳಿ? ವ್ಯಾಸರ ಶಬ್ದ, ಪೂತನ ಲೋಕ ಬಾಲಗ್ನಿ ರಾಕ್ಷಸಿ ರುಧಿರಾಶನ ಅಂತ ರಕ್ತ ಕುಡಿಯಬೇಕು ಅಂತ ಬಂದಿದ್ದಾಳೆ. ಯಾರ ದೇಹ ರಕ್ತ ಇಲ್ಲದ್ದು ಹೇಗೆ ತಾನು ಕುಡಿಲಿಕ್ಕೆ ಸಿಗ್ತದೆ? ರುಧಿರಾಶನ ಅನ್ನೋದಕ್ಕೆ ರಕ್ತ ಕುಡಿಯೋಳು ಅಂತ. ಕೃಷ್ಣನ ಮೈ ರಕ್ತದ್ದು ಅಲ್ಲ, ಮುಗಿದೋಯ್ತು. ಯಾತ್ರೆ ಹೇಳಿಬಿಟ್ರು, ಶಿಖಾಚಾರ ತೋರಿಸಿಕೊಟ್ರು. ಅವಳ ಏನೊಂದು ಸ್ವಭಾವ ಉಂಟೋ ಅದು ಕೆಲಸ ಮಾಡುವುದಿಲ್ಲ ಅಂತ ಎನ್ನುವುದಕ್ಕೆ ರುಧಿರಾಶನ ಶಬ್ದ ಹಾಕಿ ಕೃಷ್ಣನನ್ನು ಕೊಲ್ಲುವ ಯೋಗ್ಯತೆ ಇಲ್ಲದವಳು ಎನ್ನುವುದನ್ನು ನಿರ್ಮಾಣ ಮಾಡಿ. ಇದು ಅದಕ್ಕೆ ಹೇಳಿ ನಾನು, ಎಷ್ಟು ಶಬ್ದ ಗಂಭೀರವಾಗಿರ್ತದೆ ವ್ಯಾಸರ ವಾಕ್ಯ ಎನ್ನುವುದನ್ನು ನಾವು ಇಲ್ಲಿ ನೋಡಬೇಕು. ಹೀಗೆ ದಶಮಸ್ಕಂದ ಅಲ್ಲ, ಇಡೀ ಭಾಗವತದಲ್ಲಿ ಇರತಕ್ಕ ತೂಕದ ಶಬ್ದಗಳಿದೆ. ಒಂದೊಂದು ಶಬ್ದಗಳ ಒಳಗೆ ನಾವು ನಿಂತು ನೋಡಿದಾಗ ಶುಕರು ಎಷ್ಟು ಎತ್ತರದಲ್ಲಿ ಮಾತಾಡಿದ್ದಾರೆ, ಪರೀಕ್ಷಿತ ಎಷ್ಟು ಶ್ರವಣ ಮಾಡಿದ್ದಾನೆ ಎನ್ನುವುದು ಅರ್ಥ ಆಗಿದೆ. ನಾವು ಸುಮ್ಮನೆ 7 ದಿವಸದಲ್ಲಿ ಸಪ್ತಾಹ ಅಂತ ಮುಗಿಸಿದ್ರೆ ಭಾಗವತದ ಯಾವ ಸ್ವಾರಸ್ಯವನ್ನು ನೋಡುವುದಿಲ್ಲ. ಯಾಕೋ ಇದು ಸ್ವಲ್ಪ ಉದ್ದ ಬೆಳೆಯಲಿದ್ದರಿಂದ
ಕೃಷ್ಣನ ಕಥೆ ಒಂದು ಸ್ವಾರಸ್ಯ ನಮಗೆ ಸಿಕ್ಕಿ. ಹಾಗಾಗಿ ಕೃಷ್ಣ ರಕ್ತದ ಮೈಯವನಲ್ಲ, ಅಪ್ರಾಕೃತ ಶರೀರ ಇದ್ದಾನೆ, ಅವನ ಮೈಯಲ್ಲಿ ರಕ್ತ ಇಲ್ಲ, ಅವಳಿಗೆ ಕುಡಿಯಲಿಕ್ಕೆ ಆಗಲಿಲ್ಲ, ಅದು ಅವಳೇ ಸತ್ತು ಅದನ್ನು ತೋರಿಸಿ ಹೀಗೆ ಪೂತನೆಯ ಸಂಹಾರ ಮಾಡಿದ್ದಾನೆ. ಮತ್ತೆ ನಮಗೆ ಬರುವಂಥದ್ದು ವಿಷಯಗಳೇನೋ ನಾಶ ಆಗುತ್ತೆ, ಬಯಕೆಗಳೇನೋ ನಿಂತು ಹೋಗ್ತದೆ, ಭೋಗಲಾಲಸೆ ತಪ್ಪಿ ಹೋಗ್ತದೆ, ವಿಷಾಂತು ದೂರ ಹೋಗ್ತದೆ, ಆದರೆ ಸಂಸಾರ ದೂರ ಹೋಗುವುದಿಲ್ಲ. ಅದಕ್ಕೆ ಇದು ಸಂಸಾರದ ಬಂಡಿ, ಬದುಕು ಬಂಡಿ ಎನ್ನುವುದು ಶಕಟಾಸುರ. ಶಕಟ ಅಂದರೆ ಅದು ಬಂಡಿ. ಯಾವುದು ಬಂಡಿ ಅಂದರೆ ಬದುಕೇ ಬಂಡಿ, ಸಂಸಾರದ ಬಂಡಿ. ಸಂಸಾರದ ಬಂಡಿ ಅದು ಲಗಾಡಿ ಆಗಿದೆ. ಕೃಷ್ಣನ ಪಾದ ತಳದಿಂದ ತಾಗಲ್ಪಟ್ಟು ಅದು ಮುರಿದು ಹೋದರೆ ಇವನು ಖಂಡಿತವಾಗಿ ಮೋಕ್ಷೋಪಯೋಗಿ ಆಗ್ತಾನೆ ಎನ್ನುವುದನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ಎರಡನೆಯ ಬಾರಿ ಬಂಡಿಯ ನಾಶ ಆಗಿದೆ. ಇವರೆಲ್ಲ ಇನ್ನೂ ನೋಡ್ಲಿಕ್ಕೆ ಹೋದ್ರೆ ಕೃಷ್ಣೆಯವರನ್ನೆಲ್ಲ ಯಾಕೆ ಒಬ್ಬನನ್ನು ಬರೇ ಪ್ರಾಣೇಸ್ತಮಂ ರೋಷ ಸಮನ್ವಿತ ಅಭಿಮತ ಅಂತ ಒಬ್ಬನನ್ನು ಕುಡಿದು ಖಾಲಿ ಮಾಡಿದ? ವಿಷಯವನ್ನು ಕುಡಿಲೇಬೇಕು ತಾನೆ, ಮತ್ತೇನು ಮಾಡಲು? ಅದರಿಂದ ಕುಡಿದೇ ಪೂತನೆಯನ್ನು ಖಾಲಿ ಮಾಡಿದ, ಶಕಟನನ್ನು ಒದ್ದು ಖಾಲಿ ಮಾಡಿದ. ಅಂದ್ರೆ ಬದು ಸಂಸಾರವನ್ನು ಮೆಟ್ಟಿ ನಿಲ್ಲು ಅಂತ ತೋರಿಸಿದ್ದ. ಈಸಬೇಕು, ಇದ್ದು ಜಯಿಸಬೇಕು ಅಂತ ತೋರಿಸಲಿಕ್ಕೋಸ್ಕರ ಸಂಸಾರವನ್ನು ಮೆಟ್ಟಿ ನಿಲ್ಲು ಅಂತ ಹೇಳಿ ತಾನು ಮೆಟ್ಟಿ ಹಾಕಿ ತೋರಿಸಿದ. ಇವರೆಲ್ಲ ಭಗವಂತನಿಂದ ಸತ್ತವರು ಅಂದ್ರೆ ಭಗವಂತನಿಂದ ಬಿಟ್ಟ ಇತರ ಭಕ್ತರ ಭಕ್ತರು. ಇವರು ರುದ್ರದೇವರ ಭಕ್ತರು, ಗಣಪತಿಯ ಭಕ್ತರು, ಸ್ಕಂದನ ಭಕ್ತರು, ಪಾರ್ವತಿಯ ಭಕ್ತರು, ಇವರೆಲ್ಲ ಅವರಿಂದ ವರ ಪಡೆದವರು. ಇವರು ಯಾರೆಲ್ಲ ಅಂತ ನಾನು ಮುಂದಕ್ಕೆ ಹೇಳುತ್ತೇನೆ. ಇಲ್ಲಿ ಬಂದಿರತಕ್ಕವರು ಮುಂದಕ್ಕೆ ಕೃಷ್ಣ ಯಮಳಾರ್ಜುನ ಭಂಗ ಮಾಡಿದ ನಂತರ ಎರಡು ಮರಗಳನ್ನು ಉರುಳಿಸಿದ ಬಳಿಕ ಅಲ್ಲಿಂದ ತನ್ನ ಮೈಯಿಂದ ಎಲ್ಲ ತೋಳಗಳನ್ನು ಸೃಷ್ಟಿ ಮಾಡುತ್ತಾನೆ. ಇದನ್ನು ಭಾಗವತ ಹೇಳುವುದಿಲ್ಲ. ಭಾಗವತದಲ್ಲಿ ಗೋಪಾಲಕರೇ ಎಲ್ಲ ಸಭೆ ಸೇರಿ ಇಲ್ಲೆಲ್ಲ ತುಂಬಾ ಅನಾಹುತ ಬಂತು, ರಕ್ತಸಿ ಬಂದ್ಲು, ಗಾಡಿ ಲಗಾಡಿಯಾದರೂ ಭಗವಂತ ಉಳಿದು ಬಿಟ್ಟ, ತೃಣಾವರ್ತ ರಕ್ತಸ ಬಂದಿದ್ದ, ಇವೆಲ್ಲ ನೋಡುವಾಗ ಎರಡು ಅರ್ಜುನ ವೃಕ್ಷಗಳು ಕೆಳಗೆ ಬಿದ್ದು ಗೋಕುಲವನ್ನೇ ಹುಡಿ ಮಾಡಿದವು. ಇಲ್ಲಿಯಪ್ಪ ಬೇಡ, ನಾವು ಹೊರಟೋಗುವ ಬೃಂದಾವನಕ್ಕೆ ಅಂತ ಹೇಳಿ ಉಪನಂದ ಹೇಳಿದ ನಂತರ ಆ ನಂದಗೋಪಾಲಿಗಳು ಗೋಪಾಲಕರ ಸಭೆಯಲ್ಲಿ ತೀರ್ಮಾನ ಆಗಿ ಹೊರಟದ್ದು. ಅದಕ್ಕಿಂತ ಮೊದಲು ಒಂದು ಘಟನೆ ನಡೆದಿತ್ತು ಅಲ್ಲಿ, ಅದನ್ನು ಭಾಗವತ ಉಲ್ಲೇಖ ಮಾಡಲಿಲ್ಲ. ಅದು ಹರಿವಂಶ ಉಲ್ಲೇಖ ಮಾಡುತ್ತೆ. ಭಗವಂತ ತನ್ನ ಮೈಯಿಂದ ತೋಳಗಳನ್ನು ಸೃಷ್ಟಿ ಮಾಡಿದ್ದ. ರೋಮ ರೋಮ ಕೂಪಗಳಲ್ಲಿ ತೋಳಗಳ ರಾಶಿ ರಾಶಿ ಎಲ್ಲ ಗೋಕಾಲದಲ್ಲಿ ಎಲ್ಲ ತುಂಬಿದ ನಂತರ ಆ ತೋಳಗಳೆಲ್ಲ ಮಕ್ಕಳಿಗೆ ತೊಂದರೆ ಮಾಡಲಿಕ್ಕೆ ಶುರು ಮಾಡಿದಾಗ ಈ ಜಾಗ ಚೆಂದ ಇಲ್ಲ ಅಂತ ಹೇಳಿ ಅವರು ಸಭೆ ಸೇರಿಸಿ ಹೊರಟರು. ಮುಖ್ಯವಾಗಿ ಅಂತಹ ಭಗವಂತ ತನ್ನ ರೂಪವನ್ನು ಆವಿಷ್ಕಾರಗೊಳಿಸಿ ಅಲ್ಲಿ ಮಾಡಿದ ಒಂದು ಚಮತ್ಕಾರದ ನಂತರ ಉಳಿದವರು ಬೃಂದಾವನಕ್ಕೆ ಹೋದರು. ಅಲ್ಲಿವರೆಗೆ ಬಂದಿರತಕ್ಕ ಎಲ್ಲ ಅಸುರರು ಪಾರ್ವತಿಯ ವರದಿಂದ ದರ್ಪಿತರು. ಭೂತನಿಗೂ ಪಾರ್ವತಿವರ, ತೃಣಾವರ್ತನಿಗೂ ಪಾರ್ವತಿಯವರ, ಶಕಟಾಸುರನಿಗೂ ಪಾರ್ವತಿವರ, ಮುಂದೆ ಅರ್ಜುನ ಮರಗಳಲ್ಲಿ ಕೂತು ತುನೀಚು ಮುಂತ ಇಬ್ಬರು ರಕ್ಕ ಸೇರಿದ್ದಾರೆ, ಅವರಿಗೂ ಪಾರ್ವತಿವರ. ಹೀಗೆ ಬೃಂದಾವನಕ್ಕೆ ಹೋಗುವ ಮುಂಚೆ ಎಲ್ಲರನ್ನೂ ಭಗವಂತ ಸಂಹಾರ ಮಾಡಿದಂದ್ರೆ ಪಾರ್ವತಿವರ ದರ್ಪಿತರನ್ನು ಸಂಹಾರ ಮಾಡಿ ಮುಂದಕ್ಕೆ ಬರುವವರು ಯಾವ್ಯಾವ ವರದಿಂದ ತುಂಬಿದವರು ಅಂತ ನಾವು ನೋಡುವ, ಅದು ಬಿಟ್ಟು ಬಿಡಬೇಕು. ಹೀಗೆ ಇಲ್ಲಿ ಭಗವಂತ ಶಕಟನನ್ನು ಕೊಂದಿದ್ದಾನೆ, ಎತ್ತಿಕೊಂಡು ಭಗವಂತನಿಗೆ ರಕ್ಷೆ ಮಾಡಿದ್ದಾರೆ, ದೇವರಿಗೆ ರಕ್ಷೆ ಮಾಡುತ್ತಾರೆ. ದೇವರ ರಕ್ಷೆಯಲ್ಲಿ ನಾವು ಬದುಕಿದ್ದು, ಅರಕ್ಷಿತ ಅರಕ್ಷತಿ ಯೋಹಿ ಗರ್ಭೆ ಅಂತ ನಾವು ಹುಟ್ಟದ ಮುಂಚೆಯೂ ನಮ್ಮನ್ನು ಹುಟ್ಟುವಂತೆ ಮಾಡಲಿಕ್ಕೋಸ್ಕರ ರಕ್ತದ ಕೀವಿನ ಮಲದ ಮಡುವಿನಲ್ಲಿ ಕೂತ ನಮ್ಮನ್ನು ರಕ್ಷಣೆ ಮಾಡಿದವ ಭಗವಂತ. ಇಲ್ಲಿ ಅಂತಹ ಕಷ್ಟ ಇಲ್ಲ, ಗರ್ಭದ ಹಾಗೆ ಇದೇನಲ್ಲ ಬ್ರಹ್ಮಾಂಡ ಗರ್ಭ. ಅಲ್ಲಿ ತತ್ವಾಭಿಮಾನಿಗಳಿಗೂ ಕೆಲವರಿಗೆ ಕೆಲಸ ಇರುವುದಿಲ್ಲ. ಆಗಿರುವಾಗ ಭಗವಂತ ಗರ್ಭದೊಳಗಿದ್ದವನು ರಕ್ಷಣೆ ಮಾಡಿರ್ತಾನೆ, ಇಲ್ಲೇನು ಮಹಾ ಅಂತ. ಪ್ರಳಯ ಕಾಲದಲ್ಲಿ ರಕ್ಷಣೆ ತನ್ನ ಉದರ ಗರ್ಭದೊಳಗೆ ಇಟ್ಟುಕೊಂಡು ಭಗವಂತ ರಕ್ಷಣೆ ಮಾಡಿರುವಾಗ ಇದೇನು ಮಹಾ. ಉಳಿದವರು ನೋಡಿಕೊಳ್ಳಿಕ್ಕಿದ್ದಾಗ, ಯಾರು ಇಲ್ಲದಿದ್ದಾಗ ನೋಡಿಕೊಂಡವನು, ಎಲ್ಲರೂ ಬಂದಾಗ ನೋಡಿಕೊಳ್ಳುವ ದೊಡ್ಡ ಸಂಗತಿಯಲ್ಲ. ಹಾಗೆ ಅಂತಹ ಭಗವಂತನನ್ನು ಇವರು ರಕ್ಷಣೆ ಮಾಡಿದ್ರಂತೆ. ಅವರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ದೇವತೆಗಳೆಲ್ಲ ನಿನ್ನ ಮೈಯನ್ನು ನೋಡಿಕೊಳ್ಳಲಿ ಅಂತೇಳಿ ಭಗವಂತನ ನಾಮೋಚ್ಚಾರಣೆ ಮಾಡುತ್ತಾ ಅವನನ್ನು ಬಹಳ ಸುಂದರವಾಗಿ ನೋಡಿಕೊಂಡ್ರು ಅಂತ ತೋರಿಸಿದರು. ಆನಂತರ ಒಂದು ದಿವಸ ತಾಯಿಯ ತೊಡೆಯಲ್ಲಿದ್ದಾನೆ ಮಗು, ಭಾರ ಆಗ್ತಾ ಉಂಟಂತೆ ಅವಳಿಗೆ. ಯಾಕೋ ಭಾರ ಆಯಿತು ಅಂತ ಕೆಳಗಿಟ್ಲು. ಕೆಳಗಿಟ್ಟಾಗ ಗೋಕುಲ ತುಂಬ ಧೂಳು ಎದ್ದಿದೆ, ಎಲ್ಲಿ ನೋಡಿದರಲ್ಲಿ ಧೂಳುಮಯ, ಎಲ್ಲರ ಕಣ್ಣು ಕತ್ತಲಾಗಿದೆ. ಆ ಧೂಳಿನ ಆಘಾತಕ್ಕೆ, ಗಾಳಿಯ ಜಂಜಾತಕ್ಕೆ ಎಲ್ಲ ಮುರಿದು ಬಿದ್ದಿದ್ದಾರೆ. ಕೆಲವರು ಬಿದ್ದಿದ್ದಾರೆ ಕೆಳಗೆ, ಹೇಳುವಷ್ಟು ಇಲ್ಲ ಸಾಮರ್ಥ್ಯ. ಅಷ್ಟು ಜೋರಾದ ಜಂಜಾವಾತ ಅಲ್ಲಿ ಎದ್ದುಬಿಟ್ಟಿದೆ. ಆ ಗಾಳಿಯ ಪ್ರಕೋಪಕ್ಕೆ ಎಲ್ಲರೂ ಸಿಕ್ಕಿದ್ದಾರೆ. ಆ ಹೊತ್ತಿಗೆ ಯಾರು ಯಾರಂತ ಇಲ್ಲ, ಅಲ್ಲಲ್ಲಿ ಅವಿತು ಕೂತಿದ್ದಾರೆ, ಕೆಲವರು ಬಿದ್ದಿದ್ದಾರೆ. ಆ ಮಗುವನ್ನು ಹೊತ್ಕೊಂಡೋದ, ಅದೇ ತೃಣಾವರ್ತ ಬಂದಿದೆ. ಸಾಮಾನ್ಯವಾಗಿ ಎಲ್ಲ ಮರಗಳು ದೊಡ್ಡ ದೊಡ್ಡ ಇದ್ದದ್ದು ನಿಂತದ್ದು ಬೀಳುತ್ತೆ ಗಾಳಿಯ ಪ್ರಪಾತಕ್ಕೆ, ಗಾಳಿಯ ವೇಗಕ್ಕೆ. ಆದರೆ ಹುಲ್ಲು ಬೀಳುವುದು ಅಂತ ಇದೆ, ಯಾಕೆ
ಹುಲ್ಲು ಮಲಗಿಯೇ ಇರು, ನೆಲದಲ್ಲಿಯೇ ಇರುವಂಥದ್ದು. ಎಂತಹ ಗಾಳಿ ಬಂದರೂ ಅದು ಎದ್ದು ಹೋಗುವ ಕ್ರಮ ಇದೆ, ಅಲ್ಲೇ ಇರು. ಅಷ್ಟು ಜೋರಾಗಿಲ್ಲ ಅದು ತೃಣಾವರ್ತ ಅಂದ್ರೆ ಹಾಗೆ ಹುಲ್ಲನ್ನು ಸಹಿತ ಬಿಡದೆ ಅದನ್ನು ಕಿತ್ತು ಎಳೆದೊಯ್ಯತಕ್ಕಂತಹ ಸಾಮರ್ಥ್ಯ ಇದ್ದವ ಅಂತ ಅಂದ್ರೆ ಭೂಮಿಯನ್ನು ನಡುಗಿಸುವ ಸಾಮರ್ಥ್ಯ, ನೆಲವನ್ನು ಕಿತ್ತು ಹಾರುವ ಸಾಮರ್ಥ್ಯ ಪಡೆದ ರಕ್ತಸವ ಬಂದಿದ್ದಾನೆ. ಬಂದವ ಮಗುವನ್ನು ಹೊತ್ತುಕೊಂಡದ ಗಾಳಿಯ ರಭಸದಿಂದ ಮೇಲಕ್ಕೆ ಒಯ್ದ, ಮತ್ತೆ ತಾನು ಗಾಳಿಯ ಒಟ್ಟಿಗೆ ಬಂದವ ಹಾಗೆ ಅಸುರನಾಗಿ ನಿಂತ. ಮಗು ಏನು ಮಾಡಿದ್ದೆ, ಸಾಮಾನ್ಯವಾಗಿ ಮಕ್ಕಳು ತಾವು ಗಟ್ಟಿಡ್ಕೊಳ್ಳಿಕ್ಕೋಸ್ಕರ ಗಟ್ಟಿಡ್ಕೊಳ್ತವೆ. ಇದಕ್ಕೆ ಎರಡು ನ್ಯಾಯ ಹೇಳ್ತಾರೆ, ಒಂದು ಮರ್ಕಟ ನ್ಯಾಯ ಅಂತ, ಮತ್ತೊಂದು ಮಾರ್ಜಾಲ ನ್ಯಾಯ ಅಂತ ಹೇಳ್ತಾರೆ. ಮರ್ಕಟ ಅದರ ಮಂಗ, ಅದಕ್ಕೆ ಮರಿ ಉಂಟು. ಆ ಮರಿ ಏನ್ ಮಾಡ್ತದೆ, ಮಂಗ ಮರಿಯನ್ನು ಇಟ್ಕೊಳ್ಳೋದಿಲ್ಲ, ಮತ್ತೆ ಮರಿಯ ಮಂಗನನ್ನು ಇಟ್ಕೊಳ್ಳೋದು, ತಾಯಿ ಮಂಗನನ್ನು ಮರಿಯ ಇಟ್ಕೊಳ್ಳುತ್ತದೆ ಬೀಳದಾಗಿ. ಇನ್ನೊಂದು ಮಾರ್ಜಾಲ ನ್ಯಾಯ ಉಂಟು, ಬೆಕ್ಕು, ಬೆಕ್ಕು ಮರಿ ಇಟ್ಕೊಳ್ಳೋದಿಲ್ಲ, ಬೆಕ್ಕು ತಾಯಿ ಬೆಕ್ಕೇ ಮರಿಯನ್ನು ಇಟ್ಕೊಳ್ಳೋದು ಗೊತ್ತಿಗೆ, ಅದು ಪರಾಶ್ರಯ. ಮಗು ಏನೂ ಮಾಡುವುದಿಲ್ಲ, ತಾಯಿ ಅದರ ಜವಾಬ್ದಾರಿ. ಇಲ್ಲಿ ತಾಯಿ ಏನು ಮಾಡುವುದಿಲ್ಲ, ಮಗುವೇ ಜವಾಬ್ದಾರಿ ಅವರು. ಅದು ಹಾರುವಾಗ ಬೀಳುವಾಗ ಎಲ್ಲ ಮರಿ ಗಟ್ಟಿಡ್ಕೊಳ್ಳುತ್ತದೆ ಮಗು. ಇದು ಎರಡು ರೀತಿ ಜಗತ್ತಿನನ್ನು ನೋಡಲಿಕ್ಕೆ, ಆಶ್ರಯದ ಧರ್ಮದ ವ್ಯವಸ್ಥೆ. ಹಾಗೆ ಇಲ್ಲಿ ಏನಾಗಿದೆ, ಮಕ್ಕಳು ಸಾಮಾನ್ಯ ಮಂಗನ ಜಾತಿಯವುಗಳೇ, ತಾಯಿಯನ್ನು ಗಟ್ಟಿಡ್ಕೊಳ್ತದೆ, ತಾಯಿ ಹಿಡ್ಕೊಳ್ತದೆ ಸ್ವಲ್ಪ, ಎಲ್ಲಿ ಬೀಳಿಸ್ತಾಳೋ ಅಂತ ವಿಶ್ವಾಸ ಇಲ್ಲ, ಅದಕ್ಕೆ ಗಟ್ಟಿಡ್ಕೊಳ್ತದೆ. ಹಾಗೆ ಈ ಮಗು ಏನ್ ಮಾಡಿತ್ತು, ತೃಣಾವರ್ತನನ್ನು ಗಟ್ಟಿ ಹಿಡ್ಕೊಂಡು. ಅವನಿಗೂ ವಿಷಯ, ಯಾಕೆ ಹೇಗೆ ಅವನಿಗೆ ಸಹಾಯಕ್ಕೆ ಕಾರಣ ಆಯ್ತಲ್ಲ, ಅವ ಹಾರತಾ ಇದ್ದಾನೆ ಮೇಲಕ್ಕೆ ಹೋಗ್ಬೇಕು ಅಂತ. ಇದು ಗಟ್ಟಿ ಕುತ್ತಿಗೆ ಹಿಡ್ಕೊಂಡದ್ದು ಮಗು, ಗಟ್ಟಿ ಹಿಚಿಕೆ ಬಿಟ್ಟಿದ್ದು ಗಾಳಿ ಹಸುರ. ಗಾಳಿ ಇಲ್ಲದೆ ಸತ್ತ ಮನೆಗೆ, ಉಸಿರಾಡ್ಲಿಕ್ಕೆ ಗಾಳಿ ಇಲ್ಲದೆ ಸತ್ತ. ಗಾಳಿಯಾಗಿ ಬಂದವ, ಗಾಳಿಯ ದೈತ್ಯ, ಗಾಳಿ ಇಲ್ಲದೆ. ಯಾಕೆ, ಭಗವಂತನ ಕೈಯಲ್ಲಿ ಇರುವುದು ಗಾಳಿ. ವಾಯುತತ್ವ ಯಾರ ಅಧೀನ, ಭಗವಂತನ ಅಧೀನ. ಹಾಗಾಗಿ ಅವನು ಗಾಳಿ ಎಬ್ಬಿಸಿ, ಧೂಳು ಎಬ್ಬಿಸಿ ಜನರನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ಬಂದವ, ಭಗವಂತನ ಅವನ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾನೆ ಇವತ್ತು. ಯಾಕೆ, ಗಾಳಿ ದೇವ ಭಗವಂತನ ಆದಿದಾಸ ಇದ್ದಾನೆ, ಹೇಳಿದ್ದಾಗ ಕೇಳ್ತಾನೆ, ಇಷ್ಟೆಲ್ಲ ಊರು ಎಬ್ಬಿಸುವ ಗಾಳಿ ತೆಗೆದು ನೀನು ಉಸಿರಾಡ್ಲಿಕ್ಕೆ ನಿನಗೆ ಗಾಳಿ ಸಿಕ್ಕಿತೋ ಕೇಳ್ತಾನೆ ದೇವರು. ಗಾಳಿ ಇಲ್ಲದೆ ಉದುರಿ ಬಿದ್ದು ಹೋದ ಅಸುರ. ಮತ್ತೆ ಅಸುರನ ಮೇಲೆ ಭಗವಂತ ಕುಣಿತಾ ಇದ್ದಾನೆ, ತೃಣಾವರ್ತನ ಮೇಲೆ. ಮತ್ತೆ ಜನ ಗಾಳಿಯೆಲ್ಲ ಧೂಳೆಲ್ಲ ಆಚೆ ಹೋದ ನಂತರ ಬಂದು ಮಗು ಇರಲಿಲ್ಲ. ಯಶೋಧ ಕೇಳ್ತಾನೆ, ಭಾರವಾಯಿತು ಕೊಡೆ ಅಂತ ಹೇಳಿ ಕೆಳಗಿಟ್ಟಿದ್ದೆ, ಮಗು ಇಲ್ಲ. ಮತ್ತದ್ರು ಅದರ ಮೇಲಿತ್ತು, ರಕ್ಕಸನ ಮೇಲಿತ್ತು. ಮಗುವನ್ನು ಮತ್ತೆ ತಂದು ಅದಕ್ಕೆ ಪಾಪ ಮತ್ತಷ್ಟು ಪೂಜೆ ಮಾಡಿದ್ದಾರೆ ಮಗುವಿಗೆ, ದೇವರೇ ಒಳ್ಳೇದು ಮಾಡಲಿ ಮಗುವಿಗೆ ಅಂತ ಹೇಳಿಕೊಂಡು ಮತ್ತೆ ಪ್ರಾರ್ಥನೆ ಮಾಡಿದ್ದಾರೆ. ಒಂದು ದಿವಸ ತಾಯಿ ನೋಡ್ತಾಳೆ, ತಾಯಿಯ ಒಂದು ಅಭ್ಯಾಸ, ಮಗುವಿಗೆ ಹಲ್ಲಿ ಅಷ್ಟು ಉಂಟು ಬಂತು ಅಂತ ನೋಡುವ ಕ್ರಮ. ಅದಕ್ಕೋಸ್ಕರ ಇವಳು ನೋಡ್ತಾಳೆ, ಬಾ ಯಾ ಮಾಡಿದಾಗ ಮಗು ಅದಕ್ಕೆ ಆ ಕಳಿಕೆ ಬರ್ತಾ ಇತ್ತು, ಹಲ್ಲಿ ಎಷ್ಟು ಬಂದಿದೆ ನೋಡುವ, ಎಷ್ಟು ಹಲ್ಲು ಉದ್ದಾಯಿತು ನೋಡುವ ಅಂತ ಬಾಯಿ ತೆರೆದಾಗ ನೋಡ್ತಾಳೆ, ಅವ ಬಾಯ ಆ ಮಾಡಿದ್ದಾನೆ, ಇವಳು ನೋಡ್ಲಿ ಪೂರ್ತಿ ಇಂತ ಬಾಯಿ ತೆಗೆದಿದ್ದಾಳೆ, ಅದರೊಳಗೆ ಇಡೀ ಬ್ರಹ್ಮಾಂಡ ನೋಡಿದ್ದಾನೆ. ಬಹಳ ವಿಸ್ಮಯ ಆಯ್ತು ಅವಳು. ಈ ಒಂದು ದೃಷ್ಟಾಂತವನ್ನು ನಾರಾಯಣ ಪಂಡಿತ ಭಾರಿ ಚೆನ್ನಾಗಿ ಉಪಯೋಗಿಸಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಭಾರಿ ಚೆನ್ನಾಗಿ ದೃಷ್ಟಾಂತವನ್ನು ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರು ಅಣುಭಾಷ್ಯ ಅಂತ ಒಂದು ಬರೆದಿದ್ದಾರೆ. ಇಡೀ ಸಮಗ್ರವಾದ ಸೂತ್ರ ಪ್ರಪಂಚಕ್ಕೆ, ವೇದವ್ಯಾಸರ ಸೂತ್ರ ರಾಶಿಗೆ ಬಹಳ ಸುಂದರವಾದ ಒಂದು ಭಾಷ್ಯ ಅಂತ ಹೇಳಿ 27 ಶ್ಲೋಕ ನಕ್ಷತ್ರ ಮಾಲೆ, ಅದೊಂದು ಸಮ ಕ್ರಮವನ್ನು. ಯಾವುದಾದ್ರೂ ಒಂದು ಮಾಲೆಯಲ್ಲಿ 27 ರತ್ನಗಳು ತುಂಬಿದ್ರೆ ಅದನ್ನು ನಕ್ಷತ್ರ ಮಾಲೆ ಅಂತ ಕರೆಯುತ್ತೆ. ಆ ರೀತಿಯಿಂದ ಶ್ಲೋಕವನ್ನು ಮಾಡುವ ಕವಿಗಳ ಒಂದು ಚಮತ್ಕಾರ ಇದೆ. ಆಚಾರ ಒಂದು ಕಾವ್ಯದು, ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಗರ್ತ ಅನುಮೋದಿದ ಅಂತ ಹೇಳಿ 27 ಶ್ಲೋಕಗಳಿಂದ ಇಡೀ ಸೂತ್ರಗಳ ಅರ್ಥವನ್ನು ಸೆರೆ ಹಿಡಿದ ಒಂದು ಅಪೂರ್ವವಾದ ಒಂದು ತಂತ್ರ. ಅದಕ್ಕೆ ಹೇಳಿದ್ದವರು ನಾರಾಯಣ ಪಂಡಿತರು, ಇದು ಹೇಗೆ ಉಂಟು ಅಂದ್ರೆ, ಇದು ಪುಟ್ಟ ಬಾಯಿಯಲ್ಲಿ ಕೃಷ್ಣ ತೋರಿಸಿದ ಬ್ರಹ್ಮಾಂಡದ ಹಾಗೆ ಉಂಟು. ಎರಡು ದೃಷ್ಟಾಂತ ಪೂರ್ತಿ ಸಮಾಗುವುದಲ್ಲಿ ಮಾತ್ರ ಅದು. ಪ್ರಯಾಣೋ ಭಾಷ್ಯ ಸಂಗ್ರಿಗೆ ಅಹೋ ಕೃಷ್ಣೇನೇ ಅನನಾಂತರ ಎಂದ. ಕೃಷ್ಣನ ಬಾಯಿಯೊಳಗೆ ಬ್ರಹ್ಮಾಂಡ ತುಂಬಿದ ಹಾಗೆ ನೀನು ಶಬ್ದ ಬ್ರಹ್ಮಾಂಡವನ್ನು, ಅವನು ವಸ್ತು ಬ್ರಹ್ಮಾಂಡವನ್ನು ತುಂಬಿಸಿಕೊಂಡಿದ್ದ, ನೀನು ಶಬ್ದ ಬ್ರಹ್ಮಾಂಡವನ್ನು ಇದನ್ನು ತುಂಬಿಸಿದೆ. ಅರ್ಥವೂ ಬರಬೇಕಾದ್ರಲ್ಲಿ ಇಲ್ಲ ಅಲ್ಲ. ಕೃಷ್ಣನ ಬಾಯಿಯೊಳಗೆ ಬ್ರಹ್ಮಾಂಡ ಕಂಡಿತು, ನಿನ್ನ ಅನುಭಾಷ್ಯದೊಳಗೆ ಎಲ್ಲ ಅರ್ಥವೂ ತುಂಬಿದೆ. ಸರ್ವಸಮವಾಗಿರತಕ್ಕ ದೃಷ್ಟಾಂತ ಇದು. ಇನ್ನೊಂದು ರೀತಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಣುಭಾಷೆ ಹೇಗುಂಟು ಎನ್ನುವುದಕ್ಕೆ, ಇನ್ನೊಂದು ಉಪಮೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೃಷ್ಣನಿಗೆ ಮಾತ್ರ ಬ್ರಹ್ಮಾಂಡ ತೋರಿಸಲಿಕ್ಕೆ ಸಾಧ್ಯ ಬಾಯಿಯಲ್ಲಿ, ಆಚಾರ್ಯರಿಗೆ ಮಾತ್ರ ಅಣುಭಾಷೆಯಲ್ಲಿ ಸರ್ವ ಅರ್ಥವನ್ನು ತೋರಿಸಲಿಕ್ಕೆ ಸಾಧ್ಯ, ಮತ್ತೆ ಯಾರಿಗೂ ಇಲ್ಲ. ಅದರಿಂದ ಆ ದೃಷ್ಟಾಂತ ಅಷ್ಟು ಸಮ ಆಯಿತು, ಸರ್ವ ಸಮ ದೃಷ್ಟಾಂತ ಅಂತ ಹೆಸರದಕ್ಕೆ. ವ್ಯಾಸರು ಮಾತ್ರ ಇಂತಹ ದೃಷ್ಟಾಂತ ಕೊಡುತ್ತಾರೆ ಎಂದು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಮತ್ತೆ ದೃಷ್ಟಾಂತದ ಬಗ್ಗೆ ಹೇಳುವ ಆಚಾರ್ಯ
ಊನಸಾಮ್ಯಾಧಿಕಾಹ ಅಂತ. ಊನ ದೃಷ್ಟಾಂತ, ಸಾಮ್ಯ ದೃಷ್ಟಾಂತ, ಅಧಿಕ ದೃಷ್ಟಾಂತ ಅಂತ ದೃಷ್ಟಾಂತದಲ್ಲಿ ಮೂರು ಬಗೆ ಉಂಟು ಅಂತ ಅಲಂಕಾರದ ಬಗ್ಗೆ ಆಚಾರ ವಾಕ್ಯ ಇದು ಅಪೂರ್ವದ್ದು. ರಾಮೋ ದಾಶರಥಿರಿಯತ ಅಂತ ಪರೀಕ್ಷಿತ ರಾಜ ಹೇಗಿದ್ದಾನೆ ಅಂತ ಹೇಳಿ ಧರ್ಮರಾಜ ಜಾತಕ ಧರಿಸ್ತಾನೆ, ಪುರೋಹಿತರನ್ನು ಕರೆದು ಜ್ಯೋತಿಷಿಗಳನ್ನು ಕರೆದು. ಆಗ ಅವರು ಹೇಳಿದ್ರು ಇವನು ಹೇಗಿದ್ದಾನೆ ಅಂದ್ರೆ ಇವನು ರಾಮನ ಹಾಗೆ, ದಶರಥ ಪುತ್ರ ರಾಮ ಇದ್ದಾನಲ್ಲ ಹಾಗೆ ರಾಜ್ಯಭಾರ ಮಾಡ್ತಾನೆ ಅಂತ ಹೇಳಿಬಿಟ್ರು. ರಾಮೋ ದಾಶರಥಿರಿಯತ ಅಂತ ಕರ್ತ ವರ್ತ ಅವಿತಾ ಚೈವ ಅಂತ ಮಾಡುವುದು ನೋಡಿಕೊಳ್ಳುವುದು ಎಲ್ಲ ದೃಷ್ಟಿಯನ್ನು ನೋಡಿದ್ರೆ ಇವನು ದಾಶರಥ ರಾಮನಂತೆ ಇದ್ದಾನೆ ಅಂತ. ಇದು ನಿಜವಾಗಿ ಪರೀಕ್ಷಿತ ರಾಜನಿಗೆ ಹೇಳಿದ್ದು. ಪರೀಕ್ಷಿತ ರಾಜ ಭಗವಂತ ರಾಮನಂತೆ ಅಂತ ಯಾರಾದ್ರೂ ಹೇಳಿ ಅವರಿಗೆ ದೇವರ ಹಾಗೆ ಎಂದು ಒಬ್ಬ ಜೀವನನ್ನು ಹೇಳಿದ್ರೆ ಐಕ್ಯ ಆಯ್ತಿದ್ದು, ಉಪಾಸನೆ ಭಂಗ ಆಯ್ತು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಇಲ್ಲಿ ದೃಷ್ಟಾಂತ ಇದು ಅಹಂಕಾರ. ರಾಮೋ ದಾಶರಥಿ ಯಥ ಅಂತ ದೃಷ್ಟಾಂತ ಕೊಟ್ಟದ್ದು. ಅದು ಊನ ದೃಷ್ಟಾಂತ, ಅಧಿಕ ದೃಷ್ಟಾಂತ, ಸಾಮ್ಯ ದೃಷ್ಟಾಂತ ಅಂತ ಮೂರು ಬಗೆ ಇದೆ. ಇದು ಅಧಿಕ ದೃಷ್ಟಾಂತ. ಜೀವನಿಗೆ ಭಗವಂತನ ಸಾಮ್ಯ ಹೇಳಿದ್ರೆ ಅಧಿಕ ದೃಷ್ಟಾಂತದ್ದು, ಭಗವಂತನಿಗೆ ಜೀವನ ಸಾಮ್ಯ ಹೇಳಿದ್ರೆ ಊನ ದೃಷ್ಟಾಂತ ಆಗಿದೆ. ಸಮದೃಷ್ಟಾಂತ ಎಲ್ಲಿ ಉಂಟು ಅಂದ್ರೆ ಅದು ಭಗವಂತನಿಗೆ, ಭಗವಂತನಿಗೆ ಮತ್ಸ್ಯ ಸಾಮ್ಯ ಮತ್ಸ್ಯ ಕೂರ್ಮಾಧಿಕ ಸರ್ವೇ ಸಮದೃಷ್ಟಾಂತ. ಮತ್ಸ್ಯನಿಗೆ ಕೂರ್ಮ ಸಮ ಅಂತ ಹೇಳಿದ್ರೆ ಅದು ಸಮದೃಷ್ಟಾಂತ, ದೇವರಿಗೆ ದೇವರು ಸಮ. ಹಾಗೆ ಇಲ್ಲಿ ಒಂದು ಅಪೂರ್ವವಾದ ಸಮದೃಷ್ಟಾಂತದ ಒಂದು ಆಯ್ಕೆ ನಾರಾಯಣ ಪಂಡಿತರು ಆಚಾರ್ಯರ ಅನುಭಾಷ್ಯ. ಜಗತ್ತನ್ನು ತುಂಬಿಸಿದಂತೆ ಭಗವಂತನ ಬಾಯಿ ಎಲ್ಲವನ್ನು ಅರ್ಥ ಹೇಳ್ತಾ ಉಂಟು ಎನ್ನತಕ್ಕ ದೃಷ್ಟಾಂತ ಬಹಳ ಸುಂದರವಾದದ್ದು. ಹೀಗೆ ಭಗವಂತ ಮತ್ತೆಲ್ಲಿಯೂ ಕೊಡಲಾಗದ ದೃಷ್ಟಾಂತವನ್ನು ತೋರಿಸಿದ. ಇನ್ನೆಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಈ ದೃಷ್ಟಾಂತಕ್ಕೆ ಇನ್ನೊಂದು ಕೆಲಸ ಇಲ್ಲ ಅಂತ ಒಂದು ಅಪೂರ್ವ ದೃಷ್ಟಾಂತಕ್ಕೆ ತಾನು ತೋರಿಸಿದ. ಅಮ್ಮ ನೋಡಿದ್ಲು, ಬಾಯಿ ತುಂಬಾ ನೋಡಿದ್ಲು, ಬಾಯಿ ನೋಡ್ತಾ ಇದ್ದಾಳೆ, ಬಾಯಿ ತುಂಬಾ ನೋಡಿದ್ದಾಳೆ, ಹಲ್ಲು ಅಲ್ಲ ಎಲ್ಲ ನೋಡಿದ್ದಾಳೆ. ಅವಳು ಆಶ್ಚರ್ಯಪಟ್ಟು ವಿಸ್ಮಯಗೊಂಡು ನೆನಪಾಯ್ತು ಅವಳಿ, ಯಾಕೆಂದ್ರೆ ಅವಳು ಸಾಮಾನ್ಯ ಅಲ್ಲ. ಪರೀಕ್ಷಿತ ಕೇಳಿದ್ದ, ಈ ಯಶೋಧೆಗೆ ನಂದಗೋಪನಿಗೆ ಕೃಷ್ಣನನ್ನು ಇಷ್ಟೆಲ್ಲ ಮುದ್ದಾಡಿಸುವ ಯೋಗ್ಯತೆ ಎಲ್ಲಿಂದ ಬಂತು? ಅದು ಮತ್ತಾರು ಅಲ್ಲ, ದ್ರೋಣ ವಸೂನಾಂ ಪ್ರವರ. ದ್ರೋಣ ಅಂದ್ರೆ ಮತ್ತಾರು ಅಲ್ಲ, ಅವನು ವಸುಗಳಲ್ಲಿ ಶ್ರೇಷ್ಠನಾಗಿರತಕ್ಕ ವ್ಯಕ್ತಿ. ದ್ರೋಣ ಅಲ್ಲ, ನಂದಗೋಪ ಅಂದ್ರೆ ಮತ್ತಾರು, ಅವನು ದ್ರೋಣ ಇದ್ದ. ದ್ರೋಣ ಎನ್ನತಕ್ಕಂತಹ ಶ್ರೇಷ್ಠ ವಸು ಯಾರಿದ್ದಾನೆ ಅವನೇ ನಂದಗೋಪನಾಗಿ ಹುಟ್ಟಿದ್ದು. ಅವಳ ಮಡದಿ ಧರೆಯಂತೆ ಯಾರಿದ್ದಾಳೆ ಅವಳ ಯಶೋಧೆಯಾಗಿ ಹುಟ್ಟಿದ್ದು. ಅವರು ಭಗವಂತನ ಹತ್ರ ನಿನ್ನನ್ನು ಭಕ್ತಿಯಿಂದ ನಾನು ಒಲಿಸಿಕೊಳ್ಳಬೇಕು ಅಂತ ಕೇಳಿಕೊಂಡಿದ್ರು. ಅದಕ್ಕೆ ಭಕ್ತಿ ಮಾಡಲಿಕ್ಕೋಸ್ಕರ ಭಗವಂತ ಮಗನಾಗಿ ಹುಟ್ಟಿದ್ದಾನೆ. ಆ ಪ್ರೀತಿಯ ಸಾಂದ್ರತೆ ಅದು ಭಕ್ತಿಯಾಗಿ ಹರಿದು ಬರಬೇಕು ಹಾಗೆ ಮಾಡಿದ ಅಂತ ಅದನ್ನು ಹೇಳಿ. ಮತ್ತು ಸಾಮಾನ್ಯ ವ್ಯಕ್ತಿಗಳಿಗೆ ಸಿಕ್ಕಿದ್ದಲ್ಲ ಅದು ಪುಣ್ಯ, ಅದು ವಸು ಶ್ರೇಷ್ಠನಾಗಿರತಕ್ಕ ವ್ಯಕ್ತಿಗೆ ಸಿಕ್ಕಿದ ಪುಣ್ಯ ಅಂತ ಹೇಳಿ. ವಸುಗಳು ಅಂದ್ರೆ ಭೀಷ್ಮ ಎನ್ನುವ ಒಬ್ಬ ವಸು, ಅವನ ಮಹಿಮೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು. ಹಾಗೆ ಇವನಪ್ಪ ದ್ರೋಣ ಎನ್ನುವನು ನಂದಗೋಪ ಎನ್ನುವ ಆ ಕಾಲದಲ್ಲಿ ಭೀಷ್ಮ ಸಮ, ಅಷ್ಟು ಮಹಿಮೆ ಇದ್ದವ. ಅದು ಯಾವ ಕಾರ್ಯವಾರ ಇರಲಿಲ್ಲ, ಭಗವಂತನ ಅಂತರಂಗದಲ್ಲಿ ಭಕ್ತಿ ಮಾಡ್ತಾ ಕೂತಿದ್ದ. ಅದನ್ನು ತೋರಿಸ್ಕೊಳ್ಳಿ, ಅಂತಹ ದ್ರೋಣ ನಂದಗೋಪನಾಗಿ ಹುಟ್ಟಿದ್ದಾನೆ, ಬಹಳಷ್ಟು ಪ್ರೀತಿ ಮಾಡಿದ್ದಾನೆ. ಯಶೋಧೆಗೆ ಗೊತ್ತಾಯಿತು ಇದು ಭಗವಂತನ ಇದ್ದಾನೆ ಅಂತ. ಅಪ್ಪ ನೀನು ದೇವರಿಗೆ ಏಕೆ ಬ್ರಹ್ಮಾಂಡ ತೋರಿಸುವ ವಿಶ್ವರೂಪವನ್ನು ಕಾಣಿಸುವ ಸಾಮರ್ಥ್ಯ ಇರುವುದು ನಿನಗೆ ಮಾತ್ರ, ಎಲ್ಲವೂ ಅಡಗಿಕೊಟ್ಟದ್ದು ನಿನ್ನಲ್ಲಿ ಮಾತ್ರ. ಮೊತ್ತ ಮೊದಲ ಬಾರಿಗೆ ವಿಶ್ವರೂಪ ತೋರಿಸಿದ್ದು ಭಗವಂತ ಅಮ್ಮನಿಗೆ, ಮತ್ತೆ ಉಳಿದವರಿಗೆ ಮತ್ತೆ ಸುಮಾರು ಬಾರಿ ತೋರಿಸಿದ್ದಾನೆ. ಅರ್ಜುನನಿಗೆ ತೋರಿಸಿದ್ದಾನೆ, ಅದು ಕೊನೆಗೆ. ಅರ್ಜುನನ ಮೊದಲಿಗೆ ಕೌರವರ ಸಭೆಯಲ್ಲಿ ತೋರಿಸಿದ್ದಾನೆ, ದೌತ್ಯಕ್ಕೆ ಹೋದಾಗ ಅಲ್ಲಿ ವಿಶ್ವರೂಪ ತೋರಿಸಿದ್ದಾನೆ. ಅದಕ್ಕಿಂತ ಮೊದಲು ರುಕ್ಮಿಣಿ ಸ್ವಯಂವರದ ಪ್ರಸಂಗದಲ್ಲಿ ರುಕ್ಮಿಣಿಯ ತಂದೆಗೆ ಭೀಷ್ಮಕನಿಗೆ ತೋರಿಸಿದ್ದ. ಅದರಿಂದ ಭಗವಂತ ಬಹಳ ಬಾರಿ ವಿಶ್ವರೂಪ ತೋರಿಸಿದ್ದಾನೆ, ಮೊದಲ ಬಾರಿಗೆ ತೋರಿಸಿದ್ದ ಅಮ್ಮನಿಗೆ. ಆ ಮಾಡಿದಾಗ ತೋರಿಸಿದ್ದ, ಎಲ್ಲವನ್ನು ನೋಡಿ ನಿಬ್ಬೆರಗಾಗಿ ಕೂತ್ಲು, ನೀನು ದೇವರು ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಲು. ಆಗ ಇವ ಬಾಯಿ ಮುಚ್ಚಿದ, ಬಾಯಿ ಮುಚ್ಚುವುದು ಏನು ಅಮ್ಮ ಅಂತ ಹೇಳಿಬಿಟ್ಟು ಬಾಯಿ ಮುಚ್ಚಿ ಶಬ್ದ ಮಾಡಿದ. ಇವಳು ತಾನು ಅಮ್ಮ ಅಂತ ತಿಳ್ಕೊಂಡು ಮತ್ತೆ ಮಗು ಅಂತ ಹೇಳಿ ಮುದ್ದಾಡಲಿಕ್ಕೆ ಶುರು ಮಾಡಿದ್ರು. ಕೂಡಲಿ ಅದು ಮರತೆ ಹೋಯ್ತು. ಅಮ್ಮ ಎನ್ನುವ ಒಂದು ಶಬ್ದದಿಂದ ಇಡೀ ಬಂಧನ ಎನ್ನುವುದು ಅದು ಕೂಡಿಬಿಟ್ಟಿತು ಅಂತ ಹೇಳ್ತಾರೆ. ಒಂದು ಶಬ್ದದಿಂದ ಆಚೆ ಈಚೆ ಎಲ್ಲ ಹೆಣೆದುಕೊಂಡಿತ್ತು ಅಂತ. ಮತ್ತೆ ಮಗು ಅಂತೇಳಿ ಅದನ್ನು ಪೋಷಣೆ ಮಾಡಲಿಕ್ಕೆ ಲಾಲನೆ ಮಾಡಲಿಕ್ಕೆ ತೆರಳಿಬಿಟ್ಲು. ಕೃಷ್ಣನಿಗೆ ಮಗುವಿಗೆ ಕೃಷ್ಣ ಅಂತ ಹೆಸರಿಡಬೇಕೀಗ. ಅದಕ್ಕೆ ಗರ್ಗಾಚಾರ್ಯರು ಯಾದವರ ಪುರೋಹಿತರು, ಕ್ಷತ್ರಿಯ ವಂಶದವರು ಪುರೋಹಿತರವರು. ವಸುದೇವ ಏನು ಮಾಡಿದ, ನಂದಗೋಪನಲ್ಲಿಗೆ ಆಚಾರ್ಯರನ್ನು ಕಳುಹಿಸಿದ, ನೀವು ಹೋಗಿ ನನ್ನ ಮಗನಿಗೆ ನಾಮಕರಣ ಮಾಡಿ ಬನ್ನಿ ಅಂತ. ಸರಿ, ಅಲ್ಲಿ ಹೋಗಿ ನಂದಗೋಪನಲ್ಲಿ, ನಂದಗೋಪನಿಗೆ ಅಲ್ಲಿ ಮಗುವಿಗೆ ನಾಮಕರಣ ಮಾಡಿದ್ರು ಅಂತಾದ್ರೆ ಯಾರು ಮಾಡಿದ್ರು ಅಂತ ಆಗುತ್ತೆ. ನಂದಗೋಪ ಅಂದ್ರೆ ಸಾಮಾನ್ಯ ವ್ಯಕ್ತಿಯಲ್ಲ, ಕಂಸನ ಒಳ್ಳೆಯ ಸಂಪತ್ತನ್ನು ನೋಡಿಕೊಳ್ಳುವ ವ್ಯಕ್ತಿಯವ.
ಆದ್ರಿಂದ ನಂದಗೋಪ ಯಾರು ಅಂತ ಸ್ವಲ್ಪ ಜನರಿಗೆ ಗೊತ್ತುಂಟು, ಅವನಿಗೆ ಮಗುವಾಗಿದೆ ಅಂತಲೂ ಗೊತ್ತುಂಟು. ಅಲ್ಲಿ ನಾಮಕರಣ ಆಯಿತು ಅಂತ ಗೊತ್ತಾಗ್ತದೆ. ಯಾರು ನಾಮಕರಣ ಮಾಡಿದ್ದು ಅಂದ್ರೆ ಗರ್ಗಾಚಾರ್ಯರು ಅಂತಾಯ್ತು. ಅವ್ರು ಯಾರು ಅಂದ್ರೆ ಅವ್ರು ಯಾದವರ ಪುರೋಹಿತರು, ವಸುದೇವರ ಪುರೋಹಿತರು ಅಂತಾಗುತ್ತೆ. ವಸುದೇವ ಕಳುಹಿಸಿದ್ದು ಅಂತಾಗುತ್ತೆ. ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ ವಸುದೇವ ಅಂತ ಗೊತ್ತಾಗ್ತದೆ. ಇಷ್ಟೆಲ್ಲಕ್ಕೂ ಸಿಗುವ ಸಾಧ್ಯತೆ ಉಂಟು ಅಂತ ಹೇಳಿ ವಸುದೇವ ಗುಟ್ಟಾಗಿ ನಾಮಕರಣ ಮಾಡಿ ಬನ್ನಿ ಅಂತ ನೋಡಿ. ದೇವರಿಗೂ ಗುಟ್ಟಾಗಿ ನಾಮಕರಣ, ಯಾಕೆ ದೇವರಿಗೆ ಬಹಿರಂಗವಾಗಿ ನಾಮಕರಣ ಮಾಡ್ಲಿಕ್ಕೆ ಆಗುತ್ತೆ? ದೇವರಿಗೆ ನಾಮಕರಣ ಮಾಡುವುದ್ರೆ ಏನು ಅಂತ ಕರೆಯುದು? ದೇವರನ್ನು ಹೇಗೆ ಅಂತ ಕರೆಯುದು? ಗಂಗಾಚಾರ್ಯ ಹೇಳಿದ್ರು ಬಂದು ನಾಮಕರಣ ಮಾಡುವಾಗ, ನೋಡು ಇವನು ಹಿಂದೊಮ್ಮೆ ವಸುದೇವನಲ್ಲಿ ಹುಟ್ಟಿ ಬಂದಿದ್ದಾನೆ, ಪ್ರಾದೇಯಂ ವಸುದೇವಸ್ಯ, ಹಿಂದೊಮ್ಮೆ ವಸುದೇವನ ಮಗ ಇವ, ಆದ್ರೆ ನೀವನ್ನು ವಾಸುದೇವ ಅಂತ ಕರೀತೇನೆ ಅಂತ. ಆಯ್ತು ಅಂದ ಇವನ್. ಯಾವ ವಸುದೇವ? ಸುಮ್ಮನೆ ಹೇಳಿದ, ಸುಮ್ಮನೆ ಕೇಳಿದ ಇವ ನಂದಗೋಪ ಪಾಪ. ಮತ್ತೆ ಎಲ್ಲರನ್ನು ಇವ ಸೆಳೆಯುವುದರಿಂದ ಇವನನ್ನು ಕೃಷ್ಣ ಅಂತ ಹೇಳುವ ಅಲ್ಲ ಸುಮಾರು ಅರ್ಥ ಅಂತ ನಾನು ಹೇಳೋದಿಲ್ಲ ಅಂತ ಗರಿಗಾಗ್ತದೆ. ನನಗೆ ಗೊತ್ತಿದೆ, ಬೇಡ ಇಲ್ಲಿ ಸಾಕು ಇಷ್ಟು. ಆಯ್ತು ಅಂದ ಇವ. ಅವ್ ಹೇಳಿದ್ದಕ್ಕೆಲ್ಲ ಆಯ್ತು ಅಂದ. ಒಟ್ಟಾರೆ ಮಗುವಿಗೆ ನಾಮಕರಣ ಆಯ್ತು. ವಾಸುದೇವ ಅಂತ ಹೆಸರು, ಕೃಷ್ಣ ಅಂತ ಹೆಸರು. ಆಚಾರ್ಯರಿಗೂ ಮೊದಲ ಹೆಸರು ವಾಸುದೇವ ಅಂತ. ಯಾಕೆ ಅಂದ್ರೆ ಅದಕ್ಕೋಸ್ಕರವೇ ಬಿಂಬ ಮತ್ತು ಪ್ರತಿಬಿಂಬ. ವಾಸುದೇವ ಮಿತಿ ವಾಸುದೇವ ತನ್ನಾಮ ಕಮ್ಮಿ ವಿದಲೀಲ ಮರ್ಭಕಂ ಅಂತ ಹೇಳಿ. ಭಗವಂತನ ಮೊತ್ತ ಮೊದಲ ಪ್ರತಿಬಿಂಬ ಅಂದ್ರೆ ಅದು ಪ್ರಾಣದೇವರು. ಆದ್ರಿಂದ ಭಗವಂತ ವಾಸುದೇವನಾದ್ರೆ ಅವನ ಹಾಗೇ ಕಾಣ್ತಾ ಇತ್ತಂತ ಈ ವಾಸುದೇವ. ಆಚಾರ್ಯ ಮಧ್ವರು ಬಾಲ್ಯದಲ್ಲಿದ್ದಾಗ ಜನ ಏನ್ ಹೇಳ್ತಾ ಇದ್ರು ಅಂದ್ರೆ, ಇದು ಕೃಷ್ಣನಾಗೆ ಉಂಟಲ್ಲ ಅಂತ ಇದ್ರು, ಇದು ವಾಸುದೇವನಾಗೆ ಉಂಟಲ್ಲ, ಹೆಸರು ಚಂದ ಉಂಟು, ಇವನು ವಾಸುದೇವನಿದ್ದಾನೆ. ಯಾಕೆ ಸಾಮಾನ್ಯ ಜನರಿಗೂ ಕೃಷ್ಣನ ನೆನಪು ಬರ್ತಾ ಇತ್ತಂತೆ, ಕೃಷ್ಣನ ಹಾಗೆ ಕಾಣ್ತಾ ಇತ್ತು. ಯಾಕೆಂದ್ರೆ ಅದು ಹೌದು, ಮೊದಲ ಪ್ರತಿಬಿಂಬ, ಹಾಗೆ ಕಾಣಲೇಬೇಕು, ತಪ್ಪಲ್ಲ, ಹಾಗೆ ಕಂಡಿತ್ತು. ಮತ್ತೆ ಆಚಾರ್ಯ ತಂದಿಟ್ರು ಇಲ್ಲಿ, ಕೃಷ್ಣನನ್ನೇ ತಂದಿಟ್ರು ಇಲ್ಲಿ ಪ್ರತಿಷ್ಠೆ. ಹಾಗೆ ಭಗವಂತನ ಮೊದಲ ಪ್ರತಿಬಿಂಬ ತನ್ನ ಬಿಂಬನನ್ನು ಇಲ್ಲಿ ನಿಲ್ಲಿಸಿ ಕೂತು ಅಂತಹ ವಾಸುದೇವ ಒಳ್ಳೆಯ ಹೆಸರಿನಿಂದ ನಾಮಧೇಯದಿಂದ ಎಲ್ಲರನ್ನು ತನ್ನೆಡೆಗೆ ಸೆಳೆಯುತ್ತಾ ಕೃಷ್ಣ ಅಂತ ಸಾರ್ಥಕ ಮಾಡಿಕೊಂಡು ಎಲ್ಲರೂ ಮುತ್ತಿಗೆ ಹಾಕಬೇಕು ಕೃಷ್ಣನಲ್ಲಿ. ಇವನು ಈಗ ತಿನ್ಲಿಕ್ಕೆ ಶುರು ಮಾಡಿದ್ದ. ಏನ್ ತಿನ್ನುತ್ತಾನೆ? ಅಂಬೆಗಾಲಿಕ್ಕೆ ಹೋಗಿ ಅಂಗಳದಲ್ಲಿ ಇಳಿದು ಮಣ್ಣು ತಿಂತಾ ಇದ್ದಾನೆ. ನೋಡಿದ್ರು ಮಣ್ಣು ತಿಂದಂದ್ರು, ಬಂದು ಹೇಳಿದ್ರು ಸರ್. ಬಂದ ತಕ್ಷಣ ಇವನು ಮಣ್ಣು ತಿಂದ ಅಂತ ದೂರು ಕೊಟ್ರು. ಆಗ ಯಶೋಧ ಕೇಳುತ್ತಾರೆ, ಇಲ್ಲಪ್ಪ ನೀವೆಲ್ಲ ಸುಳ್ಳು ಹೇಳ್ತೀರಿ. ಇಲ್ಲ, ಬಲರಾಮನು ಹೇಳಿದ, ಅಣ್ಣನು ಬಂದು ಹೇಳಿದ, ಹೌದು ಕೃಷ್ಣ ಮಣ್ಣು ತಿಂದದ್ದು ಹೌದು ಅಂತ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾ ಅಭಿಶಂಸಿ. ಇವ ಹೇಳಿಬಿಟ್ಟ, ಇಲ್ಲಪ್ಪ ನಾನು ಇಲ್ಲಿ ಅದು ಮಣ್ಣು ತಿನ್ನೋದು ಉಂಟು. ಇಲ್ಲಮ್ಮ, ಅಮ್ಮ ಹೇಳ್ತಾರೆ, ಅಮ್ಮ ನಾನು ಮಣ್ಣು ತಿನ್ನಿಲ್ಲ. ಮತ್ತೆ ಇವರೆಲ್ಲ ಹೇಳ್ತಾರೆ, ಇವರೆಲ್ಲ ಸುಳ್ಳು ಹೇಳ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಹಾಗಾದ್ರೆ ಜಾದೇಶಿ ಬಾಯಿ ತೆಗಿ ನೋಡುದು, ಸರಿ ಬಾಯಿ ತೆಗೆ, ಬಾಯಿ ತೆಗೆದು ಇಳಿಕಿ ನೋಡ್ತಾಳೆ. ಅಲ್ಲಿ ಮಣ್ಣು ಅಲ್ಲ, ಮಣ್ಣು ನೀರು ಬೆಂಕಿ ಆಕಾಶ ಗಾಳಿ ಅಂದ್ರೆ ಪಂಚಭೂತ ಪ್ರಪಂಚವೇ. ಅವ ಹೇಳಿದ್ದು ಸರಿ, ಅವ್ರು ಹೇಳಿದ್ದು ಸರಿ, ಅವನು ಮಣ್ಣು ತಿಂದದ್ದಲ್ಲ, ಮಣ್ಣು ಮಾತ್ರ ತಿಂದದ್ದು ಅಲ್ಲ, ಮತ್ತೆ ಎಲ್ಲ ತಿಂದ್ಬಿಟ್ಟಿದ್ದಾನ. ಎಲ್ಲವನ್ನು ನುಂಗಿ ಹಾಕುವ ವ್ಯಕ್ತಿತ್ವ ಉಳ್ಳವ, ಬಾಯಿ ತೆರೆದು ಪ್ರಪಂಚವನ್ನು ಮತ್ತೆ ತೋರಿಸಿದ್ದಾನೆ ಅಮ್ಮನಿಗೆ. ಏನ್ ಹೇಳ್ಬೇಕು ಅವಳು, ಮಣ್ಣು ತಿನ್ನಲಿಲ್ಲ ಹೇಳ್ಬೇಕು, ಏನ್ ಮಾಡೋದು? ಹೌದಪ್ಪ, ನೀನು ಎಲ್ಲವನ್ನು ತಿನ್ನುವ, ನೀನು ಮಣ್ಣು ತಿನ್ನೋದೊಂದೇ ಹೇಳು. ಸರ್ವ ಸಮಗ್ರ ಗ್ರಸ ಮಾಡ್ಲಿಕ್ಕೆ ನೀನು ಯೋಗ್ಯನಿದ್ದಿ, ನಿನ್ನನ್ನು ಏನ್ ಹೇಳು ನೋಡಪ್ಪ? ಇಷ್ಟು ಹೇಳಿ ಬುದ್ಧಿವಾದ ಹೇಳ್ತೇನೆ ನಿನಗೆ. ಏ, ನೀನು ಮಣ್ಣು ತಿನ್ನೋದು ಬೇಡ, ಮತ್ತೆ ಬೆಣ್ಣೆ ತಿನ್ನು ನೀನು. ಹಾ, ಬೆಣ್ಣೆ ಅದು ಇನ್ನು ಮೃದು ಇದೆ, ಮಣ್ಣಾದ್ರೆ ಗಟ್ಟಿ ಇರೋದು. ಸರಿ, ಬೆಣ್ಣೆ ತಿನ್ಲಿಕ್ಕೆ, ಬೆಣ್ಣೆ ಅವನಿಗೆ ಅಭ್ಯಾಸ ಮಾಡಿಸಿ ತಿನ್ಲಿಕ್ಕೆ ಕಲಿಸಿದೆ. ಬೆಣ್ಣೆ ತಿನ್ಲಿಕ್ಕೆ ಶುರು ಮಾಡಿದ್ದಾನೆ. ಎಲ್ಲಿ ತಿನ್ನುವುದು ಬೆಣ್ಣೆ? ಮನೆಯಲ್ಲಿ ಅಲ್ಲ, ಪಕ್ಕದ ಮನೆಯಲ್ಲಿ ಹೋಗಿ ತಿನ್ನು. ಇನ್ನೊಂದು ಮನೆಯಲ್ಲಿ ಪಕ್ಕದ ಮನೆಯವಾಗಿ ತಿನ್ನುವ ಬೆಣ್ಣೆಯೇ ಬಾರಿ ಚಂದ ಅಂತ ಹೇಳ್ಕೊಂಡಿದ್ದಾನೆ. ಹೇಗೆ ತಿನ್ನುತ್ತಾರೆ? ಅವರೆಲ್ಲ ಬಂದು ದೂರ ಹೇಳಿ ಕೂತ್ರು ಯಶೋಧೆಯವರು. ಏನು ಗೋಪಿ, ಏನು ನಿನ್ನ ಮಗನಿಗೊಂದು ಬೆಳಿಗ್ಗೆ ತಿನ್ನಿಸಿ ಕಳಿಸಬಾರ್ದ? ನಮ್ಮನೆಯಲ್ಲಿ ಬಂದು ಕದ್ದು ತಿಂತಾನವ. ಏ, ನೀವೆಂತ ಮಾಡ್ತಾ ಇದ್ರಿ ಅಲ್ಲಿ? ನಾವು ಮಾಮೂಲಿಯಾಗಿ ಬದುಕ್ತಾ ಇದ್ದೇವೆ. ಮತ್ತೆ ಅವ ಬಂದದ್ದು ಗೊತ್ತಿಲ್ಲ, ಅವನು ಬಂದದ್ದೇ ಗೊತ್ತಾಗಲಿಲ್ಲ. ಯಾಕೆ ಬಂದದ್ದು ಗೊತ್ತಾಗಲಿಲ್ಲ? ಅವ ಹಿಂಬಾಗಿಲಿಂದ ಬಂದಿದ್ದಾನೆ. ಇದು ಒಳ್ಳೆ ಕಟ್ಟ ಆಯ್ತು. ಹಿಂಬಾಗಿಲ ಅದನ್ನು ಹಾಕಿ ಬಿಡಿ ಅಂತಾರೆ. ಅದಕ್ಕೆ ನಾವು ಹಾಕಿದ್ದೇವೆ, ಬಾಗಿಲು ಹಾಕಿದ್ದೇವೆ, ಆದ್ರೆ ಇವ ಬಂದದ್ದೇ ಗೊತ್ತಂತ. ಬಂದ ತಕ್ಷಣ ಹಟ್ಟಿಗೆ ಹೋಗ್ತಾನೆ, ಕೊಟ್ಟಿಗೆಗೆ ಹೋಗಿ ಕರುಗಳನ್ನೆಲ್ಲ ನಾವು ಕಟ್ಟಿರ್ತೇವಲ್ಲ, ಎಲ್ಲ ಬಿಚ್ಚಿ ಬಿಡ್ತಾನೆ. ಆ ಕರುಗಳೆಲ್ಲ ಬಿಚ್ಚಿದ್ದು ಓಡಿ ಹೋಗಿ ದನದ ಕೆಚ್ಚಲಿಗೆ ಭಯ ಆಗ್ತಾರೆ ಅಂಬ ಅಂತೇಳಿ. ಅದು ಹಾಲು ಕುಡಿಯುವ ಗಮ್ಮತ್ತು ಗೊತ್ತಾಗುತ್ತೆ ನಮಗೆ. ಓ, ಇಲ್ಲಿ ಕೃಷ್ಣ ಬಂದಿದ್ದಾನೆ. ಆ ಕರುಗಳೆಲ್ಲ ಓಡಿ ಹೋಗಿ ಕೆಚ್ಚಲಿಗೆ ಭಯ ಆಗಿದ್ರೆ ಮತ್ತೆ ಹಾಲು ಸಿಗುವುದಿಲ್ಲ.
ಎಲ್ಲ ಗೋಪಿಕೆಯರು ಹೋಗಿ ಕರುವನ್ನು ಕಟ್ಟಲಿಕ್ಕೆ ಹೋಗ್ಬೇಕು. ಅಲ್ಲಿಗೆ ದೊಡ್ಡಿಯಲ್ಲಿ ಒಂದೆರಡು ದನ ಅಲ್ಲ ಇರೋದು, ನೂರಾರು ಇರ್ತವೆ. ಅದನ್ನ ಮನೆಯಲ್ಲಿದ್ದ ಜನ ಸಾಕಾಗುವುದಿಲ್ಲ, ಎಲ್ಲ ಅಲ್ಲಿ ಓಡಿ ಹೋದ್ರೆ ಇವ ಒಳಬಾಗಿಲಲ್ಲಿ ಬಂದು ಎಲ್ಲವನ್ನು ತಿಂದು ಬಿಡ್ತಾನೆ. ಹೊತ್ತಾನ್ ಮುಂಚನ್ ಕೊಚ್ಚಿ ದಸಮಯಾನ್, ಹೊತ್ತು ಗೊತ್ತಿಲ್ಲದೆ ಯಾವತ್ತು ಬರ್ತಾನೆ ಅಂತ ಹೇಳದೆ ಬಂದು ಬಂದವನೇ ಕರುಗಳನ್ನು ಓಡಿಸಿ ಬಿಡಿಸಿ ಒಳಗೆ ಸೇರ್ತಾನಲ್ಲ ನಿನ್ನ ಕೃಷ್ಣ, ಅದಕ್ಕೆ ನೀವು ಜೋರು ಮಾಡಬೇಕು ಅಂತ. ಎಂತದ್ದು ಜೋರು ಮಾಡೋದು? ಕೃಷ್ಣನ ಎದುರು ನಿಂತಾಗ ನಮಗೆ ಎಂತ ಜೋರು ಮಾಡಲಿಕ್ಕೆ ಗೊತ್ತಿಲ್ಲ. ನಿಜವಾಗಿ ಹೇಳ್ಯ, ನೀನು ಯೋಚನೆ ಮಾಡು ಕೃಷ್ಣ, ನಾವು ಜೋರು ಮಾಡಲಿಕ್ಕೆ ಅಂತ ಎದುರು ನಿಂತರೆ ಗದರಿಸ್ಲಿಕ್ಕೆ ಅಂತ ಕೋಲು ಹಿಡಿದ್ರೆ ಅವನಕ್ಕೂ ಬಿಡ್ತಾನೆ. ನಗುವುದು ಎಲ್ಲಿವರೆ ಕೇಳುತ್ತೆ ಅಂದ್ರೆ ಮೈಲುಗಟ್ಟಲೆ ಕೇಳ್ತಂದ್ರೆ ಕ್ರೋಶ ಸಂಜಾತ ಹಾಸ ಹೂಗಳೆದ ದೂರಕ್ಕೆ ಅವನ ನಗುವಿನ ಅಲೆಗಳು. ಅವನ ನಗುವಾಗ ನಕ್ಕಿದ ಅಲೆಗಳೊಟ್ಟಿಗೆ ನಾವು ತೇಲಿ ಹೋಗಿಬಿಡುತ್ತೇವೆ, ನಮಗೇನ್ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ಆನಂತರ ಹೇಳ್ತಾರೆ ಗೋಪಿಯ, ಎಂಥದ್ದು ನಿನ್ನ ಕೃಷ್ಣನ ಬಾಯಿಯೊಳಗೆ ಏನಾದರೂ ಸಮುದ್ರವೇ ಉಂಟೋ ಕೇಳ್ತಾನೆ. ಯಾಕೆ ಬಿಸಿ ಬಿಸಿಯಿಂದ ಇಲ್ಲ, ಹಾಲು ಕುಡ್ದೇ ಬಿಡ್ತಾನೆ ಅವನಿಗೆ, ಬಿಸಿಯಿಂದ ಇಲ್ಲ ಎಲ್ಲ ತಿಂತಾನೆ. ಹೆಚ್ಚಿನ ಅಂಶ ಜಲರಾಶಿ ರಾಸ್ತೆ ಅಂತ, ಅವ್ರ ಹೊಟ್ಟೆಯೊಳಗೆ ನೀರಿರಬೇಕು, ಸಮುದ್ರ ಇರಬೇಕಲ್ವ? ಇಲ್ಲ, ಕೃಷ್ಣ ತಿಂದದ್ದು ನೋಡಿದ್ರೆ ಅವನಿಗೇನು ಸಾಲದ್ದು ಕಾಣುತ್ತದೆ, ಇಡೀ ಜಗತ್ತು ನುಂಗ್ತಾನೆ ನಾವು ನೋಡಿದ್ರು. ಅಲ್ಲ ಕಟ್ಟಿ ಹಾಕು ಹೇಳ್ತಾ ಇನ್ನೊಬ್ಬರು ವಾದರಾಜ ಇದನ್ನು ತಮಾಷೆ ಮಾಡಿದ್ದು. ಕಟ್ಟಿ ಹಾಕು ಹೇಳಿದ್ರೆ ನೋಡಿ, ಕಂಬಕ್ಕೆ ಕಟ್ಟಿದ್ರೆ ಸ್ತಂಭವನ್ನು ಅಲುಗಾಡಿಸ್ತಾನೆ, ಮನೆಯ ಕಂಬಕ್ಕೆ ಕಟ್ಟಿದ್ರೆ ಮನೆ ಅಲುಗಾಡಿತ್ತು ಕೊನೆಗೆ ಅಂತ. ಅದನ್ನ ಅದೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಹೋಗುವುದು. ಹಾಗಾದ್ರೆ ಯಶೋಧ ಹೇಳಿದ್ದು, ಬಂದ ತಕ್ಷಣ ಒಂದು ಮುದ್ದೆ ಕೊಟ್ಟು ಬಿಡಿ, ನಿಮ್ದೇನು ಗಂಟು ಹೋಗುತ್ತೆ, ಅಷ್ಟೆಲ್ಲ ದನ ಇಲ್ವ? ಆಯ್ತಂತ ಮರುದಿನದಿಂದ ಕೃಷ್ಣ ಬಂದ ತಕ್ಷಣ ಒಂದು ಮುದ್ದೆ ಕೊಡುವುದು. ಒಬ್ಳು ಗೋಪಿ ಎದುರೇ ನಿಂತಿದ್ದಾಳೆ, ಅವಳು ಅದಕ್ಕೆ ಕೆಲಸ ದಿನ, ಕೃಷ್ಣ ಬರಬೇಕು ಒಂದು ಮುದ್ದೆ ಕೊಡಬೇಕು ಅಂತ. ಕೃಷ್ಣ ಬಂದಿದ್ದಾನೆ, ಇಗೋ ಬೆಣ್ಣೆ ಮುದ್ದೆ ಅಂತ ಇವಳು, ನೀನು ಕದಿಯೋದು ಬೇಡ, ನಾನೇ ಕೊಡ್ತೇನೆ. ಬೇಡ ಅಂದ ಇವ, ಅಮ್ಮ ಕೊಟ್ಟಿದ್ದಾಳೆ ಹೊಟ್ಟೆ ತುಂಬಿದೆ ಅಂದ. ಸರಿ, ಅಮ್ಮ ಕೊಟ್ಟಿದ್ದಾಳೆ ಹೊಟ್ಟೆ ತುಂಬಿದೆ, ಸುಮ್ಮನೆ ಬಿಡುವ ಕೃಷ್ಣ ಓಲಾಡಿ ಹೋಗ್ತಾನೆ ಅಂದ್ರೆ ಸೇಯಂ ಸ್ವಾತ್ವತ್ತಿ, ಕದ್ದದ್ದು ಅಂದ್ರೆ ಬಾರಿ ರುಚಿ ಅಂತ ಅವನಿಗೆ, ಕದ್ದೇ ತಿನ್ಬೇಕಂತ. ಆಯ್ತಾ, ಕೊಟ್ಟದ್ದು ತಿನ್ನುವುದಿಲ್ಲ, ಕದ್ದದ್ದೇ ತಿಂತಾನೆ. ಅಥವಾ ನದಿ ಪದೈ, ಆಯ್ತು ನೀವೊಂದು ಕೆಲಸ ಮಾಡಿ ಅಂದ ಯಶೋಧೆ. ನಾ ಯಶೋಧೆಗೆ ದೂರು, ಏನ್ ಮಾಡ್ಬೇಕು ಅಂತ ಇವಳ ಸಮಸ್ಯೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಬಂದ ತಕ್ಷಣ. ನೀವು ಮೇಲೆ ಕಟ್ಟಿ ಇಡಿ ಅಂದ ಇವಳು, ಕೃಷ್ಣ ಇಷ್ಟು ಚಿಕ್ಕ ಇದ್ದಾನೆ ಹೇಗೆ ತೆಗಿತಾನೆ? ಆಯ್ತು ಅದು ಮಾಡಿದ್ದೇವನ್ನು. ಇನ್ನೊಬ್ಳು ಏನ್ ಮಾಡಿದ? ಕಲ್ಪಿತೈಹಿ ಸ್ತ್ರೇಯ ಯೋಗೈಹಿ, ಯಾವುದೆಲ್ಲ ಕದಿಲಿಕ್ಕೆ ಆಗುತ್ತೋ ಅದನ್ನೆಲ್ಲ ತಂದೆ ತರ್ತಾನೆ ಬರುವಾಗ. ಅಲ್ಲಿ ಇದ್ದದ್ದೇ ಕೆಲವೆಲ್ಲ ಪಾತ್ರ ಪದಾರ್ಥಗಳನ್ನು ಮೇಲಕ್ಕೆ ಮೇಲಕ್ಕೆ ಹತ್ತಿ ತೆಗೆದ. ಅದೆಲ್ಲ ಇಲ್ಲ ಅಂತಾದ್ರೆ ತಾನೇ ಒಂದು ಕೋಲು ತಂದ, ಅದು ಇಲ್ಲ ಆದ್ರೆ ಅಲ್ಲಿ ತನ್ನ ಮಕ್ಕಳನ್ನೇ ಇಟ್ಟ. ಕಲ್ಪಿತೈಹಿ ಸ್ತ್ರೇಯ ಯೋಗೈಹಿ, ತಾನೇ ಒಂದು ಮಾಡ್ತಾನಲ್ಲಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದರ ಮೇಲೆ ಒಂದು ಹೋಗಿ ನಿಂತು ಮೇಲಕ್ಕೆ ಹೋಗಿ ತೆಗಿತಾನೆ. ಅದು ತೆಗಿಲಿಕ್ಕೆ ಹೋಗುವಾಗ ಮಕ್ಕಳು ಸುಮ್ಮನೆ ಇರ್ತಾವೋ, ಎಂತ ತೆಗೆದಂತ ಮೇಲೆ ನೋಡ್ತಾವ, ಇವ ಅಲ್ಲೇ ಇರ್ತಾನೆ ಪಾಪ ಹಿಡ್ಕೊಂಡು. ಬೆಣ್ಣೆಯ ಮಡಿಕೆಯಲ್ಲಿ ಜೋತಾಡ್ತಾ ಇರ್ತಾರೆ, ಒಂದು ಕೈಯಲ್ಲಿ ತೆಗಿಲಿಕ್ಕೆ ಹೋಗಿದ್ದಾನೆ, ಮತ್ತೊಂದು ಕೈಯಲ್ಲಿ ತಿನ್ಲಿಕ್ಕೆ ಹೋಗ್ತಾನೆ. ಮಕ್ಕಳು ಕೆಳಗೆ ನಮ್ ಕೊಡ್ಬೇಕು ಅಂತ ಕೇಳಲಿಕ್ಕೆ ನಿಂತು ಬಿಡ್ತಾವೆ, ಬಗ್ಗಿದವಳು ನಿಂತು ಬಿಡ್ತಾರೆ. ಇದನ್ನೇ ಹೇಳಿ, ನವನೀತ ವಿಲಿಪ್ತಾಂಗ ನವನೀತ ನಟ. ಆ ಬೆಣ್ಣೆಯ ಪಾತ್ರೆ ಕೆಳಗೆ ಬಿದ್ದು ಮೈ ತುಂಬ ಬೆಣ್ಣೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಆಗಿಬಿಡುತ್ತೆ. ಕೆಳಗೆ ಕೂತವರು ನೆಕ್ಕಲಿಕ್ಕೆ ಅದನ್ನು ತಿನ್ಲಿಕ್ಕೆ, ಅದನ್ನು ಕೊನೆಗೆ ಹೇಳ್ತಾನೆ ಅವನು, ಬುದ್ಧ ಉಲ್ಲೇಖ ಮಾಡ್ತಾನೆ. ಸ್ವಯೋಪಭುಕ್ತ ದುರ್ಗಂಧ ವಾಸೋಲಂಕಾರ ತರ್ಚಿತ ಉಚ್ಚಿಷ್ಟ ಭೋಜನೋದಾಸಾಹ ತಲಮಾಯಂಜಯೇ ಮಹಿಂದ. ನಿನ್ನ ಮಾಯೆಯನ್ನು ದಾಟಬೇಕು ಅಂತಾದ್ರೆ ನಿನ್ನ ಪ್ರಸಾದ ನಮಗೆ ಸಿಗಬೇಕು. ಇದನ್ನೇ ಹೇಳಿ, ಭಗವಂತ ತಿಂದ ಬೆಣ್ಣೆಯ ಮುದ್ದೆ ಕೆಳಗೆ ಜಾರಬೇಕು, ಮಕ್ಕಳು ಬಾಯಿಂದ ತಿನ್ನಬೇಕು. ಹೀಗೆ ವತ್ಸ ಮುಂಚತಿ ಕ್ವಚಿತ ಸಮಯ ಕ್ರೋಶ ಸಂಜಾತ ಸಹ ತೈಯಂ ಸ್ವಾದ್ವತ್ತಿ ಅಥದ ಅಧಿಪೈ ಕಲ್ಪಿತೈ ಸ್ತೇಯ ಯೋಗಿ. ಮತ್ತೆ ತಾನು ಮಾತಾಡ್ತಿಂತಾನೋ ಅದು ಅಲ್ಲ. ಮರ್ಕಾನ್ ಭೋಕ್ಷತಿ ವಿಭಜತಿ ಸಚೇತ್, ಮಕ್ಕಳನ್ನೆಲ್ಲ ಕುಳ್ಳಿರಿಸ್ತಾನೆ, ಅವರಿಗೆಲ್ಲ ಬೆಣ್ಣೆ ಕೊಡಬೇಕು. ಅವನು ಯಾಕಪ್ಪ ನೀನು ಮಾತ್ರ ಕದ್ದು ತಿಂದು ಹೋಗು ಅಂತ ಜೋರು ಮಾಡಿದ್ರೆ, ನಿಮ್ಮ ಬೆಣ್ಣೆಯನ್ನು ನಾನು ತಿಂದು ಹೋಗ್ಲಿಲ್ಲ, ನಿಮ್ಮ ಮಕ್ಕಳಿಗೆ ಹಾಕಿದ್ದೇನೆ, ನೀವ್ಯಾಕೆ ಉಪವಾಸ ಹಾಕಿದ್ದು ಮಕ್ಕಳನ್ನೊಂದು ನಮ್ಮನ್ನೇ ಜೋರು ಮಾಡ್ತಾನೆ. ಆಯ್ತಾ, ಏನು ನಮ್ಮನ್ನೇ ಜೋರು ಮಾಡುವ ಮೂಲಕ ನಮಗೆಲ್ಲ ಪಾಠ ಹೇಳುವ ಮೂಲಕ ಕೃಷ್ಣ ತಾನೇ ಎಲ್ಲವನ್ನು ತಿಂದು ಮಕ್ಕಳಿಗೆಲ್ಲ ಕೊಟ್ಟು ಹೋಗ್ತಾನೆ. ಮಕ್ಕಳಿಗಾದ್ರೆ ಕೊಡ್ಲಿ ಯಶೋಧೆ, ಆದ್ರೆ ಆಗಲ್ಲ. ಮಂಗಗಳಿಗೆ ಬೆಕ್ಕುಗಳಿಗೆ ಎಲ್ಲ ಕೊಡ್ತಾನೆ ಅವನ ಪರಿವಾರ. ಸುಮಾರು ಮಕ್ಕಳುಗಳ ಬೆಕ್ಕುಗಳು ಉಂಟು ಅವನೊಟ್ಟಿಗೆ, ಅವುಗಳಿಗೆಲ್ಲ ಕೊಡ್ಬೇಕು. ಮರ್ಕಾನ್ ಭೋಕ್ಷತಿ ವಿಭಜತಿ, ಎಲ್ಲ ಪಾಲು ಮಾಡಿ ಕೊಡುವಂತ ಇಷ್ಟಿಷ್ಟು ಅಂತ. ಒಂದು ಕೆಲಸ ಮಾಡಿ, ಮನೆಯಲ್ಲಿ ಇಡಬೇಡಿ ಬೆಣ್ಣೆ. ಆಯ್ತಾ, ಎಲ್ಲಿ ಆದ ದೂರಕ್ಕೆ ಯಾರದ್ದೋ ಮನೆಯಲ್ಲಿದೆ, ಎಂಥದ್ದು ಇಲ್ಲ. ಹಾಗೆ ಮಾಡಿದ್ದೀವಿ ಅಂತ ಅಲ್ಲಿ ಇನ್ನೊಬ್ಳು ಗೋಪಿ, ನಮ್ಮ ಮನೆಯಲ್ಲಿ ಗಡಿಗೆ ಮಾತ್ರ ಬೆಣ್ಣೆ ಇಲ್ಲ, ಇನ್ನೊಂದು ಗಡಿಗೆ ಮಾತ್ರ ಅದರಲ್ಲಿ ಹಾಲಿಲ್ಲ, ಮತ್ತೊಂದು ಗಡಿಗೆ ಅದರಲ್ಲಿ ತುಪ್ಪ ಇಲ್ಲ,
ಏನ್ ಮಾಡಿದೀವ ನೋಡಿದ? ಇಲ್ಲ. ಇನ್ನೊಂದರಲ್ಲಿ ನೋಡಿದ? ಇಲ್ಲ. ಮತ್ತಕ್ಕೆ ಕೈ ಹಾಕಿ ನೋಡಿದ? ಅದರಲ್ಲಿ ಇಲ್ಲ. ಆಚೆ ಈಚೆ ನೋಡಿದ, ಕೋಲಿತ್ತಲ್ಲಿ. ಸತೇ ನಾಸ್ತಿ ಭಾಂಡಂ ಬಿನತ್ತಿ, ಅದನ್ನೇ ಹೊಡೆದ್ಬಿಟ್ಟು. ಇಲ್ಲ ಅಲ್ಲ, ಯಾಕೋ ಅಂತ ಕೇಳಿದ್ರೆ, ಯಾಕೆ ಕೇಳಿದ ಇವ? ಅವಳು ಯಾಕೋ ಅಂತ ಜೋರು ಮಾಡಿದ್ರೆ ಇವನು ಯಾಕೆ ಅಂತ ಕೇಳ್ತಾನೆ. ಅಲ್ಲದ ಹಾಲಾಗ್ಲಿಕ್ಕೆ, ಹಾಲಾಗ್ಲಿಲ್ಲಲ್ಲ ಅದರಲ್ಲಿ. ಹಾಲಾಕುವ ಪಾತ್ರೆ ಖಾಲಿ ಬಿಟ್ರೆ ಯಾಕೆ ಹಾಕ್ಬೇಕು? ಮೊಸರು ಹಾಕುವ ಪಾತ್ರೆ ಖಾಲಿ ಇದ್ರೆ ಬೇಡ, ಖಾಲಿ ಇದ್ರೆ ಇರಬಾರದು, ಇದ್ರೆ ಹುಲ್ಲಿ ಅದರಲ್ಲಿ ಇರ್ಬೇಕು. ಬೆಣ್ಣೆ ಪಾತ್ರೆಯಲ್ಲಿ ಬೆಣ್ಣೆ ಇದ್ರೆ ಚಂದ, ಇಲ್ಲಿದ್ರೆ ಪಾತ್ರೆ ಯಾಕೆ ಕೇಳಿದ? ಅದನ್ನೆಲ್ಲ ಬಿಟ್ಬೇಕು. ಇನ್ನು ಆಚೆ ಹೋದ್ರೆ ಅದು ಕೇಳಿದ್ಲು, ಹೀಗೆ ಮಾಡಿದ್ದ ಪಾತ್ರೆ ಎಲ್ಲ ಹೊಡೆದಿದ್ದಾನೆ ಹೇಳಿದ್ರು, ಮಣ್ಣಿನ ಪಾತ್ರೆಗಳು ಪಿಂಗಾಣಿ ಹೊಡೆದ ಅಂದ್ರೆ ನೀವು ಯಾಕೆ ಇಟ್ಟದ್ದು ಇವಳು ಕೇಳಿದ್ರು, ಯಾಕೆ ಅಂತ ಕೇಳಿದ್ರು. ಯಶೋಧೆ ಕೇಳಿದ್ರು, ನೀನು ಯಾಕೆ ಪಾತ್ರೆ ಇಡಬೇಕು? ಖಾಲಿ ಇಟ್ಟುಬಿಡಿ, ಕೋಣೆ ಎಲ್ಲ ಖಾಲಿ. ಹಾ, ಅದು ಆಯ್ತು ಅಂದ್ರೆ ಇನ್ನೊಬ್ರು ಅದು ಶುರು ಮಾಡಿದ್ರು. ಇನ್ನು ಪಾತ್ರೆ ಇಲ್ಲ, ಬೆಣ್ಣೆಯೂ ಇಲ್ಲ, ಪಾತ್ರೆ ಇಲ್ಲ. ದ್ರವ್ಯಾಲಾಭೇ ಸುಭೃಷ ಕುಮಿತ ಯಾತ್ರೆಯನ್ನು ಕ್ರೋಶ್ಯತೋ ಕಾನ್. ಏನು ಸಿಗಲಿಲ್ಲಂತೆ ಒಮ್ಮೆ ಕೃಷ್ಣನಿಗೆ ಮನೆಯಲ್ಲಿ ಹೋಗುವಾಗ. ಯಾರು ಇರಲಿಲ್ಲ, ಯಾವ ಪದಾರ್ಥವೂ ಇಲ್ಲ, ಬೆಣ್ಣೆ ಇಲ್ಲ, ಬೆಣ್ಣೆ ಪಾತ್ರೆ ಇಲ್ಲ, ಮಾಡ್ತೇನೆ ಅಂದ. ಅಲ್ಲಿಯ ಮಕ್ಕಳಿರ್ಲಿಲ್ವ, ಅವರನ್ನೆಲ್ಲ ಕಚ್ಚಿ ಪರಚಿ ಚೂಟಿ ಬಡಿದು ಕಾಸಿಗೊಳಿಸಿ ಅವರನ್ನು ಅಳಿಸಿ ಹೋದಂತೆ. ಯಾತ್ಯನುಕ್ರೋಶ್ಯ ತೋಕಾನ್, ಮಕ್ಕಳನ್ನು ಅಳಿಸಿ ಹೋಗ್ತಾ ಇದ್ದ. ಆ ಮಕ್ಕಳ ಬಾಯಿ ಮುಚ್ಚುವಾಗ ಇವ ಇನ್ನೊಂದು ಮನೆಯಲ್ಲಿ ಬಾಯಿ ತೆಗಿಲಿಕ್ಕೆ ಹೋಗಿ ಆಗಿದೆ. ಇದು ಬೇಡ ಅಂದ. ಸರಿ ಒಳ್ಳೇದಾಯ್ತು, ಬೆಣ್ಣೆ ಕೊಟ್ಟು ಬಿಡಿ ಅಂದ. ಇದಾಗೋದಿಲ್ಲ, ಬೇರೆ ಏನಾದ್ರೂ ಸಮಸ್ಯೆ ಪರಿಹಾರ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕತ್ತಲೆ ಕೋಣೆಯಲ್ಲಿ ಇಟ್ಟು ಬಿಡಿ. ಮಕ್ಕಳು ಅಂದ್ರೆ ಅವ್ರ ಪಕ್ಕ ಕತ್ತಲಿಗೆ ಹೆದರಿ ಬಿಡ್ತಾರೆ, ಕತ್ತಲೆ ಕೋಣೆಯೊಳಗೆ ಪ್ರವೇಶ ಮಾಡೋದಿಲ್ಲ. ಅದರಿಂದ ಕತ್ತಲೆ ಕೋಣೆಯಲ್ಲಿ ಇಟ್ಟು ಬಿಟ್ರೆ ನಿಮ್ಮ ಬೆಣ್ಣೆ ತುಪ್ಪಗಳನ್ನೆಲ್ಲ ಕೃಷ್ಣ ಬಂದು ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇನ್ನೊಬ್ಳು ಹೇಳಿದ್ರು, ಹೌದು ನಮ್ಮ ಮನೆ ಕತ್ತಲೆ, ಏನು ಕಾಣೋದಿಲ್ಲ, ನಮಗೆ ಕಾಣೋದಿಲ್ಲ, ಕೃಷ್ಣ ಏನು ಕಾಣುತ್ತೆ? ಗೊತ್ತಿದ್ದವರಿಗೆ ಎಲ್ಲಿ ಉಂಟು ಗೊತ್ತಿಲ್ಲ. ಆದ್ರೆ ನಿನ್ನ ಕೃಷ್ಣ ಏನು ಗೊತ್ತು? ಅವನು ಹಾಗಲ್ಲ. ಸ್ವಂತಾಗಾರೆ ಧೃತಮಣಿಗಣ ಸಾಂಗಮರ್ಥ ಪ್ರದೇವಂ. ಅವನನ್ನು ಚಂದ ಮಾಡಿ ನವರತ್ನದ ಮಾಲೆ ಹಾಕಿ ಕಳಿಸಿಕೊಡ್ತೀನಿ ನೀನು. ಆ ಮಣಿರತ್ನ ಒಳಗೆ ಕಾಲಿಟ್ಟದ್ದೇ ತಡ, ಅವನು ಹೋದಲ್ಲಿ ಎಲ್ಲ ಬೆಳಕು ಎಲ್ಲ ಕಾಣುತ್ತೆ. ಆದ್ರೆ ಅದನ್ನು ಕೇಳಿದ್ರು ತಮಾಷೆ ಮಾಡುವಾಗ. ಇವಳು ಗೋಪಿ ಕೇಳದಂತೆ ಬಂದು ಯಶೋಧೆ ಹತ್ರ, ಅಮ್ಮ ನಿನ್ನ ಮಗನ ಕಣ್ಣಿನಲ್ಲಿ ಸೂರ್ಯಚಂದ್ರ ಇದ್ದಾರ ಹೇಗೆ? ಯದಿ ಪುಷ್ಪವಂತವು ಅಂತ. ಸೂರ್ಯಚಂದ್ರರನ್ನು ಹುಟ್ಟಿಸಿದ ಮಗು ಇದು, ಅದಕ್ಕೆ ಕೇಳಿದ್ರು ಹಾಗೆ. ಇದು ಸಿದ್ಧಾಂತವನ್ನು ಬಹಳ ಸುಂದರವಾಗಿ ಕೇಳಿದರು. ಒಳಗೆ ಸೂರ್ಯಚಂದ್ರರು ಕಣ್ಣಿನಲ್ಲಿ ಇದ್ರೆ ಅವನಿಗೆ ಕಂಡದ್ದು ಏನೂ ಇಲ್ಲ ಅಂತ ಆಗುತ್ತೆ. ಹಗಲು ಹೊತ್ತಿಗೆ ಸೂರ್ಯ ಇದ್ದಾನೆ, ರಾತ್ರಿ ಹೊತ್ತಿಗೆ ಚಂದ್ರ ಇದ್ದ. ಒಟ್ಟಾರೆ ಎಷ್ಟೊತ್ತು ನೋಡಿದ್ರು ಕೃಷ್ಣನಿಗೆ ಎಲ್ಲವೂ ಕಾಣುತ್ತೆ. ಯಾಕೆಂದ್ರೆ ಬೆಕ್ಕಿಗೆ ಯಾರ ಪ್ರೀತಿ ಇದ್ದಾನೋ ಅವನಿಗೆ ಬೆಕ್ಕಿನ ಕಣ್ಣಿರ್ಲಿಕ್ಕಿಲ್ಲೇ. ಬೆಕ್ಕಿನ ಮೇಲೆ ಅಷ್ಟು ಪ್ರೀತಿ ಯಾಕೆಂದ್ರೆ ಅವನಿಗೆ ಬೆಕ್ಕಿನ ಕಣ್ಣೆ, ರಾತ್ರಿ ಹೊತ್ತು ಕಾಣುವಂಥದ್ದು. ಎಂತ ಕತ್ತಲು ಕೋಣೆಯಲ್ಲಿದ್ರು ಬೆಣ್ಣೆ ಕದಿಯುವ ಕಳ್ಳನಾಗಿ ಕೃಷ್ಣ ಬಂದುಬಿಟ್ಟ. ಇನ್ನೊಮ್ಮೆ ಹೇಳಿದ್ರು, ಸರಿ ಇದು ಆಗುದಿಲ್ಲ, ಕತ್ತಲು ಕೋಣೆಯಲ್ಲಿಟ್ಟರು ಕೃಷ್ಣ ಕದಿಯುತ್ತಾನೆ. ಅದಕ್ಕೆ ಗೋಪಿ ಹೇಳಿದ್ಲು, ಯಶೋದೆ ನೀನು ಬಾಗಿಲು ಹಾಕಿ ಕೂತು, ಆಗ ಬರುವುದಿಲ್ಲ ಯಾರ ಸಹ. ಗಟ್ಟಿ ಬಾಗಿಲು ಹಾಕಿಬಿಟ್ಟೆ, ಒಳಗೆ ಬಂದು ತೆಗಿಲಿಕ್ಕೆ ಆಗುದಿಲ್ಲಲ್ವ ಅಂದ್ರೆ. ಓಹೋ, ಏವಂ ಧಾರ್ಷ್ಟ್ಯಾದ ವಿಷದ, ಅವನು ಬಾಗಿಲು ದೂಡಿ ಬರ್ತಾನೆ. ಅಲ್ಲ, ಬಾಗಿಲು ದೂಡಿ ಅದು ನೀವು ಹಿಡ್ಕೊಳ್ಳೋದಿಲ್ವ ಕೇಳಿದ್ರೆ? ನಾವು ಹಿಡ್ಕೊಳ್ಳೋದಲ್ಲ, ಬಾಗಿಲು ತೆಗೆದಿಟ್ಟು ಬರ್ತಾನೆ. ಒಂದೋ ಬಾಗಿಲು ದೂಡಿ ಬರ್ತಾನೆ, ಆಗ್ಲಿಲ್ಲ, ಬಾಗಿಲನ್ನು ಹೊರಗೆ ತೆಗೆದಿಟ್ಟು ಬರ್ತಾನೆ. ಏ, ನಾವು ಹಿಡ್ಕೊಳ್ಳೋದಿಲ್ಲ, ಅದು ಒಳಗಿಂದ ಇವ್ರು ಗಟ್ಟಿ ಇಟ್ಕೊಂಡಿದ್ದಾರೆ ಬಾಗಿಲು ತೆಗೆಯಬಾರದು ಅಂತ. ಇವು ಹೊರಗೆ ತೆಗೆದಿದ್ದಾರೆ, ಎಂತೇನು ಮಾಡುದು? ಒಳಗೆ ತೆಗೆಯಬಾರದು, ಹೊರಗೆ ತೆಗಿತಾರೆ. ಇಲ್ಲ, ಅಟ್ಟದಿಂದ ಇಳಿತಾನಂತೆ, ಅಟ್ಟವನ್ನು ಇಳಿಸಿ ಇಡ್ತಾನೆ. ಅಟ್ಟ ಇದ್ದಲ್ಲ, ಅಟ್ಟವನ್ನು ತೆಗೆದಿಟ್ಟು ಮತ್ತೆ ಇಳಿತಾನೆ. ಅವನ ಸೈನ್ಯ ಅಷ್ಟುಂಟು, ಮಕ್ಕಳ ಸೈನ್ಯ ತಗೊಂಡು ಬಂದಿರ್ತಾನೆ. ಅಟ್ಟ ಹತ್ತಿ ಅಂದ್ರೆ ಅಟ್ಟ ಇರುವುದಿಲ್ಲ ಮತ್ತೆ ಅಲ್ಲಿ ಅವರು ಹತ್ತಿದರು. ಮಂಗ ಒಂದೊಮ್ಮೆ ಚಪ್ಪರಕ್ಕೆ ಬಂದ್ರೆ ಮತ್ತೆ ಚಪ್ಪರ ಇರುವುದಿಲ್ಲ ಅಲ್ಲಿ, ಹಾಗೆ ಆಗ್ತದೆ. ಹಾಗೆ ಮಕ್ಕಳನ್ನು ಅಟ್ಟ ಕತ್ತಲಿಗೆ ಇಡ್ತಾನೆ, ಅಟ್ಟ ಇಲ್ಲ, ಸೂರ್ಯ ಇಲ್ಲ, ಮಾಡು ಇಲ್ಲ. ಇಂದಿನ ಮಾಡು ಕಾಲದ್ದು ಅಂದ್ರೆ ಅದು ಯಾವ ಉಳ್ಳಿನ ಚಾವಣಿಗಳಿಲ್ಲ, ಅದೇ ಇಲ್ಲ. ಏವಂ ಧಾರ್ಷ್ಟ್ಯಾದ ವಿಷದ, ಇಲ್ಲ ಗಟ್ಟಿಮುಟ್ಟು ಮನೆ ಮಾಡಿಯಲ್ಲಿ ಅದು ಗಟ್ಟಿ ಹಿಡ್ಕೊಂಡು ಯಾರೋ ಒಳಗೆ ಪ್ರವೇಶದಂತೆ ಮಾಡಿದ್ರೆ ಇವನು ಇನ್ನೊಂದು ಕೆಲಸ ಮಾಡಿ ಹೋಗ್ತಾನೆ. ಏನದು? ವಿಷದಿ ಕುರುತೆ ಮೆಹನಾದೀನಿ ವಾಸ್ತವ ಅಂತ ಹೊಸ್ತಿಲಲ್ಲಿ ಮಲವಿಸರ್ಜನೆ ಮಾಡ್ತಾನೆ ಕೃಷ್ಣ. ಮತ್ತೆ ತನ್ನ ಸೈನ್ಯದ ಹತ್ರ ಅಂಗಳ ತುಂಬ ಕುಳ್ಳಿರಿಸ್ತಾನೆ, ಎರಡು ಬಡಿದು ಬಾರಿಸಿ ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿ ಅಂತ. ಗೋಪಿಕೆಯರು ಬೆಳಿಗ್ಗೆ ತಕ್ಷಣ ಮಾಡೋದೇನು? ರಂಗೋಲಿ ಹಾಕ್ಲಿಕ್ಕೆ ಇಲ್ಲ, ಅದೇ ರಂಗೋಲೆ ಅಲ್ಲೇ ಇರುತ್ತೆ, ಹೊಸ್ತಿಲಲ್ಲೇ ಸದ್ಯದಲ್ಲೇ ಮಾಡಿರ್ತಾನೆ. ಮೆಹನಾದೀನಿ ವಾಸ್ತವ, ಇನ್ನೇನ್ ಮಾಡ್ಬೇಕು? ತಿನ್ನದ್ದನ್ನೆಲ್ಲ ಕಾಯಿಸ್ತಾನೆ ಅಲ್ಲಿ, ಹೊಟ್ಟೆ ಕೊಡುದು ಎಲ್ಲ ಎಲ್ಲ ಕಡೆ ಮಾಡಿಡಿ ಅಂತ. ಆದ್ರಿಂದ ಏನು ಯಶೋದೆ, ನಿನ್ನ ಮಗುವಿಗೆ ಎಂತ ಮಾಡಿದ್ರು ಸಾಧ್ಯ ಇಲ್ಲ, ಹಾಗಾದ್ರೆ ಒಳ್ಳೇದೇ, ಅದು ಕೊಟ್ಟು ಬಿಡಿ ಅಂತ. ಬೆಣ್ಣೆ ಏನ್ ಬಿಡಿ. ಹೀಗೆ ಬಹಳ ಸುಂದರವಾಗಿ ಕೃಷ್ಣ ಬೆಣ್ಣೆ ಕದಿಯುವ ಸಂಭ್ರಮವನ್ನು ತೋರಿಸಿದ್ದಾನೆ. ಯಾವ ಗೋಪಿಯೂ ಸಹ ಬೆಣ್ಣೆ ಕೃಷ್ಣ ಕದಿಯದೇ ಇದ್ರೆ ತನ್ನ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಮಾಡಿಕೊಂಡಿದ್ಲಂತೆ. ಅಲ್ಲಿವರೆಗೆ ಆಗಿತ್ತು ಕೊನೆ. ಅಷ್ಟು ಆತ್ಮೀಯ ಕೃಷ್ಣ. ಕೃಷ್ಣ ಬರಬೇಕು, ಕದ್ದು ಬೆಣ್ಣೆ ತಿನ್ನಬೇಕು.
ಅದೇ ರೀತಿ ಅವರಿಗೆ ಯಾರ ಮನೆಗೆ ಕೃಷ್ಣ ಬಾಗಿಲಿಗೆ ಕಾಲಿಡ್ಲಿಲ್ಲ ಅವರಿಗೆ ಒಳಗಿಂದ ನೋವು. ನಾವೇನು ಅನ್ಯಾಯ ಮಾಡಿದ್ದೇವೆ ಕೃಷ್ಣನಿಂದ, ಹೊರಗಿಂದ ಮಾತ್ರ ಅವರು ಹೇಳುವಂಥದ್ದು. ಈ ಭಕ್ತಿಯ ಈ ಒಂದು ಕತೆ ಎಷ್ಟು ಬೆಳೆದಿದೆ ಅಂದ್ರೆ ಉತ್ತರ ಭಾರತದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಕೃಷ್ಣನ ಕತೆ. ಹೀಗೆ ಕೃಷ್ಣ ಬೆಣ್ಣೆಗೆ ಕೈ ಹಾಕಿ ತಿನ್ನಬೇಕು ಅಂತ ಹೋದಾಗ ಕೆಳಗಿಂದ ಏಣಿ ತಪ್ಪಿಸಿ ಬಾಗಿಲು ಹಾಕಿ ಹೋಗಿಬಿಟ್ಲಂತೆ ಒಬ್ಳು ಗೋಪಿ. ಯಶೋಧೆ ಕೇಳುತ್ತಾ ಇದ್ದಾಳಂತೆ, ನಾನು ನೋಡ್ಲೇ ಇಲ್ಲ ಅವ ಕದಿಯುವಂತದ್ದು, ಸುಳ್ಳೇ ಹೇಳ್ತೀರಿ ನೀವು ಅಂತ. ಇವತ್ತು ಯಶೋಧೆಗೆ ತೋರಿಸಬೇಕು ಕೃಷ್ಣ ಕದಿಯುವುದು ಸಾಕ್ಷಿ ಸಹಿತ. ಏಣಿಯ ಮೇಲೆ ಹತ್ತಿಯವ ಗಡಿಗೆಯನ್ನು ತೆಗೆದಿದ್ದಾನೆ, ಗಡಿಗೆಯಲ್ಲಿ ಜೋತಾಡ್ತಾ ಇದ್ದಾನೆ, ಏಣಿ ತಪ್ಪಿಸಿದ್ದಾಳೆ, ಬಾಗಿಲು ಹಾಕಿದ್ದಾಳೆ, ಓಡಿ ಬಂದಿದ್ದಾಳೆ, ಕಿಟಕಿಯಲ್ಲಿ ಯಶೋಧೆಗೆ ತೋರಿಸಬೇಕು ಅಂತ. ಹೋಗಿ ಯಶೋಧೆ ಹತ್ರ ಅಮ್ಮ ಅಮ್ಮ ಕೂಗಿದ್ದಾಳೆ. ಏನು ಅಂತ ಯಶೋಧೆ ಕೇಳುತ್ತಾಳೆ. ಯಶೋಧೆ ಏನು ಅಂತ ಕೇಳುವಾಗ ಸೆರಗಿನ ಅಡಿಯಲ್ಲಿ ಕೃಷ್ಣ ಇಣುತ್ತಾ ಇದ್ದಾನಂತೆ. ಹೀಗೆಲ್ಲ ಬಹಳ ಸುಂದರವಾಗಿ ಭಕ್ತಿಯ ಪಂಥಗಳನ್ನು ಉತ್ತರ ಭಾರತಗಳಲ್ಲಿ ಕೃಷ್ಣ ಚರಿತ್ರೆಯನ್ನು ಬಣ್ಣಿಸ್ತಾರೆ. ಇಷ್ಟು ವ್ಯಾಪಕವಾಗಿ ಜಯದೇವನ ಕತೆ ಗೀತ ಗೋವಿಂದಗಳಲ್ಲಿ ಇತರ ಚಿಂತನೆಗಳಲ್ಲಿ ಕೃಷ್ಣನ ಅಪೂರ್ವವಾದ ಸಂಗತಿಗಳಿವೆ. ಇದು ಭಾಗವತ ಪಟ್ಟಿಲ್ಲ, ಇಂಥ ಮಹಾಮಹಿಮೆಗಳು. ಪೆಟ್ಟಿಗೆಯೊಳಗೆ ಕೃಷ್ಣನನ್ನು ಹಾಕಿ ಬೀಗ ಹಾಕಿ ಬಂದಿದ್ದಾರೆ. ಹಿಡಿದಿದ್ದೇನೆ ಕೃಷ್ಣನನ್ನು ಅಂತ ಹೋಗಿ ತೆಗೆದರೆ ಏನುಂಟು? ಏನಿಲ್ಲ. ಅಪೂರ್ವವಾದ ಸಂಗತಿಗಳನ್ನೆಲ್ಲ ಕೃಷ್ಣನ ಇದನ್ನು ಮುಂದಕ್ಕೆ ಗೋಪಿಕೆಯನ್ನು ಅನುಕರಣೆ ಮಾಡಿದ್ರು ಅಂತ ಹೇಳ್ತಾರೆ ಮುಂದೆ. ಆ ಕತೆ ನೋಡು ನಾವು ಮುಂದೆ ಬಂದಾಗ. ಹಾಗೆ ಕೃಷ್ಣನ ಅಪೂರ್ವವಾದ ಚರಿತ್ರೆಗಳನ್ನು ನೋಡ್ತಾ ನೋಡ್ತಾ ಯಶೋಧೆ ಬಹಳ ಖುಷಿಪಟ್ಟಿದ್ರು. ಒಂದು ದಿನ ಯಶೋಧೆ ಹಾಲು ಕೊಡ್ತಾ ಇದ್ದಾಳೆ, ಮನೆಯಲ್ಲಿ ಹಾಲು ಉಕ್ಕೇರ್ತಾ ಇದೆ ಒಲೆಯಲ್ಲಿ. ಮೇಲಕ್ಕೆ ಬಂತು, ಕೆಳಗೆ ಹೋಯ್ತು, ಒಲೆಯಲ್ಲಿ ಕೆಳಗೆ ಬಿತ್ತು ಹಾಲು. ಯಶೋಧೆ ನೋಡಿದ್ಲು, ಚ ಹಾಲು ಉಕ್ಕಿ ಕೆಳಗೆ ಹೋಗ್ತಾ ಉಂಟಲ್ಲ ಅಂತೇಳಿ ಚಿಕ್ಕದು ಮಾಡಬೇಕು ಬೆಂಕಿಯನ್ನು ಅಂತ ಹೇಳಿ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಬೇಕು ಅಂತೇಳಿ ಮಗುವನ್ನು ಕೆಳಗಿಟ್ಟು ಓಡಿ ಹೋದ್ಲು. ಇವನಿಗೆ ಸಿಟ್ಟು ಬಂತಲ್ಲ, ಎಲ್ಲ ನನಗೆ ಹಾಲು ಕುಡಿಸ್ತಾ ಇದ್ದಾಳೆ, ಅರ್ಧದಲ್ಲಿ ನಿಲ್ಲಿಸಿದ್ದಾಳೆ, ಹೊಟ್ಟೆ ತುಂಬಿಲ್ಲ ಇನ್ನು ಅಂತೇಳಿ ಸಿಟ್ಟಿನಿಂದ ಎದ್ದ ಆಚೀಚೆ ನೋಡಿದ. ಗಡಿಗೆ ಇತ್ತು, ಹಾಲಿದ್ದು, ಮೊಸರಿತ್ತು, ಬೆಣ್ಣೆ ಇತ್ತು, ಕೂಲು ತೆಗೆದ, ಬಾರಿಸಿಯೇ ಬಿಟ್ಟು ಗಡಿಗೆಯನ್ನು ಒಡೆದು ಬಿಟ್ಟಿದ್ದಾನೆ. ಹಾಲು ತುಪ್ಪ ಎಲ್ಲ ಚೆಲ್ಲಿ ಹೋಗಿದೆ. ಯಾವುದೊಂದು ಒಲೆಯಿಂದ ಸ್ವಲ್ಪ ಹಾಲು ಕೆಳಗೋಗುತ್ತೆ ಅಂತ ಹೆದರಿ ಓಡಿದ್ದಾಳೆ ಯಶೋಧೆ. ಇಲ್ಲಿ ಬಾಂಡೆಗಟ್ಟಲೆ ಹಾಲು ಒಡೆದೋಗಿದೆ ಕೆಳಗೆ, ಚೂರು ಚಾರು ಅಲ್ಲ, ಎಲ್ಲ ಕಡೆ. ಇವಳಿಗೆ ಇವತ್ತು ಸಿಟ್ಟು ಬಂತಲ್ಲ, ಎಲ್ಲ ಮನೆಯಲ್ಲಿ ಹೇಳಿದ್ದು ಕೇಳಿದ್ದು ಇವತ್ತು ನನ್ನ ಮನೆಯಲ್ಲಿ ಆಯ್ತಲ್ಲ. ಕೋಲು ಇಟ್ಕೊಂಡು ಕೃಷ್ಣನನ್ನು ಗದರಿಸಿಬಿಡಬೇಕು ಅಂತ ಯೋಚನೆ ಮಾಡಿ ಹೋದ್ಲು. ಗೊಪ್ಪೆನ್ ಮಧಾವತ್ ಬೆನ್ನ ಹಿಂದೆ ಓಡಿದ್ದಾಳೆ. ಕೃಷ್ಣ ಓಡಿದ್ದೆಲ್ಲಿ ಅಂತಲ್ಲ, ಎಲ್ಲೆಲ್ಲ ಕಡೆ ಓಡಿಬಿಟ್ಟಿದ್ದಾನೆ. ಅವಳ ತಲೆಯ ತುರುವಿನಲ್ಲಿ ಹೊತ್ತುಕೊಂಡ ಮಲ್ಲಿಗೆಯ ಮೊಗ್ಗುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿದ್ದವನು. ಅಷ್ಟು ಓಡಿದ್ದಾಳನು. ಅವಳು ಹೇಗಿದ್ಲು ಯಶೋಧೆ ಅಂತ ಹೇಳ್ತಾರೆ, ಕ್ಷೌಮಂ ಆಸಹ ಪುಟಗಟ ತಟಿ ವಿಪ್ರತಿ ಸೂತ್ರನರ್ಧಂ ಅಂತ. ದೊಡ್ಡ ಹೆಣ್ಣಂತೆ ಅವಳು, ಗಟ್ಟಿಮುಟ್ಟಾದ ಮೈ. ಅದನ್ನು ಪಕ್ಕ ಓಡ್ಲಿಕ್ಕೂ ಆಗ್ಲಿಲ್ಲಂತೆ. ಓಡಬೇಕು ಅಂದ್ರೆ ಅವಳ ಪೃಷ್ಟ ಗುಂಡೆ ಬಿಡ್ಲಿಲ್ಲಂತೆ ಓಡ್ಲಿಕ್ಕೆ. ಹಾಗಾಗಿ ನಿಧಾನ ಆಯಿತು, ಕೃಷ್ಣ ಮುಂದೋಡಿ ಬಿಟ್ಟಿದ್ರು. ಯಾವುದು ಬಿಡೋದಿಲ್ಲ, ಶುಕಾಚಾರ ಹೇಳೋದ್ರಲ್ಲಿ ಯಾವ ರೀತಿಯಿಂದ ನಡೆಯಿತು ಅದನ್ನು ಚಾಚೂ ತಪ್ಪದೇ ಹೇಳ್ತಾರೆ. ಇನ್ನು ಎಲ್ಲಿಯಾದ್ರೂ ಕೋಲು ನಾನು ಇಟ್ಕೊಂಡು ಹೋದ್ರೆ ಅವನು ರಾತ್ರಿ ಹೆದರಿ ಚಾಪೆಯಲ್ಲಿ ಉಚ್ಚೆಯಿದರೆ ಅದಕ್ಕೋಸ್ಕರ ಕೋಲನ್ನು ಬಿಸಾಡಿದ್ನಂತೆ. ಕೃಷ್ಣನ ಹಿಡಿಯಬೇಕು, ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡಿದ್ನ. ಹೋಗ್ತಾಳೆ, ಆಗ ಇವ ಹೋಗಿ ಕೂತಿದ್ದಾನೆ ಜಿಡ್ಡೆಯಲ್ಲಿ, ಒಂದಿಷ್ಟು ಬೆಣ್ಣೆ ಹಿಡ್ಕೊಂಡೋಗಿದ್ದಾನೆ. ಒಂದು ಬೆಣ್ಣೆ ಬಂದ ತಕ್ಷಣ ಬೆಕ್ಕುಗಳು ಹಿಂದಿನ ಬಂದಾಗಿರ್ತವೆ, ಅವುಗಳಿಗೆ ಒಂದಿಷ್ಟು ಕೊಟ್ಟಿದ್ದಾನಂತೆ. ನೋಡಿದ್ಲು ಹೇಗಿದ್ದ, ಬಿತ್ವಾ ಮೃಷಾಶ್ರು ದೃಷದಶ್ಮನಾರಹ ರಹೋ ಜಗಾ ಭಯ್ಯಂಗವ ಮಂತರಂಗತ. ಒಡೆದೋಗಿದ್ದಾನೆ ಬಾಂಡೆಯನ್ನು, ಒಡೆದು ಕಣ್ಣೀರು ಹಾಕ್ತಾ ಇದ್ದಾನಂತೆ ಅಂತೇಳಿ. ಅನ್ಯಾಯ ತಾನೇ ಮಾಡಿ ಇನ್ನೆಲ್ಲಿ ತಾಯಿ ಬೈತಾಳೋ ಅಂತ ಸುಮ್ಮನೆ ಕಣ್ಣೀರು ಹಾಕ್ತಾ ಇದ್ದಾನಂತೆ. ಸುಮ್ಮನೆ ಕಣ್ಣೀರು ಸಹಜ ಅಲ್ಲ, ಬೇಕು ಅಂತ ತಾನು ಮಾಡಿದ್ದು ತಪ್ಪಿಗೆ ಪ್ರಾಯಶ್ಚಿತ್ತ ಅಲ್ಲ ಅದು. ಸುಮ್ಮನೆ ಹಾಕುದು, ಇವಳು ಪಾಪ ಬರುತ್ತೇಳ ಹತ್ತಿರಕ್ಕೆ, ಅಯ್ಯೋ ಪಾಪ ಮಗು ಅಳತಾ ಉಂಟು ದೂರಕ್ಕೆ ಹೋಗ್ಲಿ ಅಂತ ಸುಮ್ಮನೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಕಣ್ಣೀರು ಸುಳ್ಳಲ್ಲ, ಸುರಿಸಿದ್ದು ಸುಳ್ಳು. ಇದನ್ನು ಆಚಾರ ಉಲ್ಲೇಖ ಮಾಡಿದ್ರೆ ಹೇಳ್ತೀನಿ ನಾನು ನಿನ್ನನ್ನು. ಯತ್ರ ತ್ರಿಸರ್ಗೋ ಮೃಷ ಎನ್ನುವ ಈ ಶ್ಲೋಕ ಉಲ್ಲೇಖ ಮಾಡ್ತಾರೆ. ಬಿತ್ವಾ ಮೃಷಾಶ್ರು ಅಂತ ಕಣ್ಣೀರು ಬಂದದ್ದು ಸುಳ್ಳಲ್ಲ, ಕಣ್ಣಿನಿಂದಲೇ ನೀರು ಇಳಿದದ್ದು. ಆದರೆ ಒಳಗಿಂದ ಅತ್ತದ್ದಲ್ಲ, ಅದು ಬೋಗಸೆ ಸುಳ್ಳೆ. ಅತ್ತದ್ದು ಸುಳ್ಳಲ್ಲ, ಅತ್ತದ್ದು ಸುಳ್ಳು, ಅತ್ತದ್ದು ಸುಳ್ಳಲ್ಲ.
ಅರಿದ ನೀರು ಕೆಳಗೆ ಇಳಿದದ್ದು ಸುಳ್ಳಲ್ಲ, ಆದ್ರೆ ಒಳಗಿಂದ ನೋವು ಆಗದೆ ಇದ್ದಂದು ನೋವು ಮಾಡಿಕೊಂಡದ್ದು ಸುಳ್ಳು. ಹೀಗೆ ಬಹಳ ಅಪೂರ್ವವಾದದ್ದು, ಯಾವುದು ಸುಳ್ಳು ಯಾವುದು ಸುಳ್ಳಲ್ಲ ಅಂತ ಹೇಳಲಿಕ್ಕೆ ವಿವರಣೆ ಕೊಟ್ಟದ್ದು. ಮೊಸಳೆ ಕಣ್ಣೀರು ಅಂತ ಹೇಳ್ತಾರಲ್ಲ ಅದೇ ಮೊಸಳೆ ಕಣ್ಣೀರು. ಬಂದದ್ದು ಕಣ್ಣೀರೇ, ಗ್ಲಿಸರಿನ್ ಹಾಕಿಕೊಂಡದ್ದಲ್ಲ, ಅದು ನೀರು ಹಾಕಿಕೊಂಡದ್ದು ಅಲ್ಲ, ನಾಟಕೀಯ ಅಲ್ಲೋ ಅಲ್ಲ ಅದು. ಎಷ್ಟು ಸುಂದರವಾದ ಕಣ್ಣೀರದು. ಮತ್ತೆ ಭಗವಂತನ ಕಣ್ಣೀರು ಅನ್ನುವಾಗ ಭಾರಿ ಚಂದ ಉಂಟು ದೃಷ್ಟಾಂತ, ಭಾರಿ ಅಪೂರ್ವವಾದ ಅನುಸಂಧಾನ. ಭಗವಂತನಿಗೆ ಕಣ್ಣು ನೀರು ಅಂತ ಇಲ್ಲ, ಕಣ್ಣೀರು ಹಾಕಿ ಸುರಿಸ್ತಾನೆ ಭಗವಂತ. ಮತ್ತೆ ಕಣ್ಣು ಅಂತ ಭಗವಂತನಿಗೆ ಉಂಟು ಒಂದು, ನೀರು ಅಂತ ಒಂದು ಬರಲಿಕ್ಕೆ ಎಲ್ಲ ಅಪರಾಧ. ಆದ್ರಿಂದ ಅದೇನು ಅವಲ್ಲೇ ಇಲ್ಲ ಅಂತ ಇದು ಅಪೂರ್ವವಾದ ಒಂದು ಅನುಸಂಧಾನ ಮಾಡಲಿಕ್ಕೆ ಒಂದು ಕ್ರಮ. ಹಾಗೆ ಕೃಷ್ಣ ಯಾಕೆ ಕಣ್ಣು ನೀರು ತೆಗಿಬೇಕು? ಕೃಷ್ಣನಿಗೆ ಕಣ್ಣಿದ್ರೆ ತಾನೆ ನೀರಿದ್ರೆ ತಾನೆ. ಕಣ್ಣೀರು ಎನ್ನುವುದು ಅದು ಅಮಂಗಲ, ದುಃಖಾಶ್ರು ಅಂತ ಹೆಸರದಕ್ಕೆ ದುಃಖಾಶ್ರು. ಅದು ದುಃಖ ಆದ್ರೆ ತಾನೆ ಅಶ್ರು ಬರುವಂಥದ್ದು. ದುಃಖವೇ ಆಗದಿದ್ದಾಗ ಆನಂದಪೂರ್ಣನಾದವನಿಗೆ ದುಃಖ ಇರಲಿ. ಅದನ್ನ ಎಲ್ಲ ಸುಳ್ಳು ಒಂದು ತೋರಿಸಿಕೊಟ್ಟ. ಕೃಷ್ಣ ಕಣ್ಣೀರು ಹಾಕಿದ್ದಾನೆ ಅಂತೇಳಿ ಪಾಪ ಗೋಪಿಗೆ ಒಳಗಿಂದ ಮುಜುಗರಾಗಿರ್ಬೇಕು. ಮತ್ತೆ ಕೃಷ್ಣ ಪಕ್ಕ ಸಿಗಲಿಲ್ಲ ಓಡಿಕೊಂಡು ಹೋಗುವಾಗ. ಯಾಕೆ ಸಿಗಲಿಲ್ಲ ಅಂದ್ರೆ ಬೆನ್ನ ಹಿಂದೆ ಓಡಿದ್ರೆ ಭಗವಂತ ಸಿಗ್ತಾನೆ. ಯಾವುದು ಬೆನ್ನಿನಿಂದ ಅಧರ್ಮ ಎನ್ನತಕ್ಕಂಥ ಒಂದು ಹುಟ್ಟಿದೆಯೋ ಅದರ ಹಿಂದೆ ಹೋದ್ರೆ ಎದರಿಂದ ಬರಬೇಕಿತ್ತು. ಆದ್ರೂ ತಾಯಿಗೆ ಸಿಗಬೇಕಲ್ಲ ಅಂತೇಳಿ ಕೃಷ್ಣ ಸಿಕ್ಕಿದ್ದನು. ಸಿಕ್ಕಿಯಾಯ್ತು, ಇನ್ನು ಕಟ್ಟಿ ಹಾಕುವ ಆಲೋಚನೆ. ಕಟ್ಟಿ ಆಗ್ಲಿಕ್ಕೆ ಹಗ್ಗ ತಂದ್ಲು. ಯಾವುದು? ಅದೇ ಕೃಷ್ಣನದ್ದೇ ಹಗ್ಗ, ಕೃಷ್ಣನ ಯಾವತ್ತು ಪ್ರಿಯವಾಗುವ ಹಗ್ಗ ಅದು. ಅದು ಯಾವುದು ಅಂದ್ರೆ ಗೂಟಕ್ಕೆ ಕಟ್ಟುವ ಹಗ್ಗ. ಕರುವನ್ನು ಎಳೆದು ಒಂದು ಒಂದು ಉದ್ದ ಹಟ್ಟಿಯಲ್ಲಿ, ಹೇಗೆ ಅಂದ್ರೆ ಹಟ್ಟಿಯಲ್ಲಿ ಒಂದು ದಡೆ ಉಂಟು ಉದ್ದ, ಆ ದಡೆಗೆ ಕರುವನ್ನು ಕಟ್ಟಿರ್ತಾರೆ. ಕರು ಕಟ್ಟಲಿಕ್ಕೆ ಇಷ್ಟುದ್ದ ಒಂದು ಮೊಣದ ಹಗ್ಗ ಸಾಕು, ಮಣಿಪುರಿ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಹಗ್ಗಕ್ಕೆ ಒಂದು ಹೆಸರು ಉಂಟು, ಅದರಿಂದ ಕಟ್ಟೋದು ಸಿಗುತ್ತೆ, ಅದಕ್ಕೆ ಕುತ್ತಿಗೆಯವರು ಹಾಕೊಂಡು ಸಿಗುತ್ತೆ. ಅಂತ ಹಗ್ಗವರು ಅದು ಕೃಷ್ಣನಿಗೆ ಪ್ರಿಯವಾದದ್ದು. ಯಾವತ್ತು ಕೃಷ್ಣನಿಗೆ ಬಿಚ್ಚಿ ಕಟ್ಟಿ ಅಭ್ಯಾಸ ಉಂಟು ಅವನಿಗೆ ಕರುಗಳೊಟ್ಟಿಗೆ ಹೋಗಿ. ಅದು ಅದನ್ನೇ ತಂದು ಕಟ್ಟಬೇಕು ಅಂತ ಒಂದು ಹಟ್ಟಿದ್ದು ಹಗ್ಗವನ್ನು ತಂದು ಕೃಷ್ಣನ ಸೊಂಟಕ್ಕೆ ಕಟ್ಟಿ ಜಿದ್ದೆ ಗಟ್ಟಿ ಆಗುವುದು ಅಂತ ಆಲೋಚನೆ ಮಾಡಿದ್ದಾಳೆ. ಕಟ್ಟಬೇಕು ಅಂತ ಬಂದು ಸುತ್ತು ಸೊಂಟಕ್ಕೆ ತೆಗೆದಿದ್ದಾಳೆ. ಬೆಂಗಳೂರ ಮಗುವತ್ತೇನ 2 ಇಂಚು ಕಡಿಮೆ ಆಯ್ತು, ಎರಡು ಬೆರಡು ಕಮ್ಮಿ ಆಯ್ತು, ಗಂಟಾಗ್ಲೇ ಆಗೋದಿಲ್ಲ. ಸಂದದೆ ಅನ್ಯಚ್ಚ ಗೋಪಿಕಾ, ಅವಳೇನು ಮಾಡಿದ್ಲು? ಇನ್ನೊಂದು ತಂದ್ಲು, ಅದಕ್ಕೆ ಗಂಟಾಕಿದ್ಲು, ಒಟ್ಟು ಮಾಡಿದ್ಲು, ಮತ್ತೆ ಸುತ್ತು ತೆಗೆದ್ಲು. ಇಲ್ಲ, ಬೆಂಗಳೂರು ಹೋಗೋದು, ಇನ್ನು 2 ಅಂಗಳು ಕಡಿಮೆ ಆಯ್ತು, ಎಲ್ಲ ವಿಚಿತ್ರ ಆಯ್ತಲ್ಲ. ಇನ್ನು ತಂದ್ಲು. ಇವಳು ಹುಡುಕಿಲಿಕ್ಕೆ ಓಡುವಾಗ ಆಚೀಚೆ ನೋಡುವಾಗ ಜನ ಎಲ್ಲ ಸೇರಿದ್ದಾರೆ. ಎಂತ ಅಂತ ಕೇಳಿದ್ದಾರೆ, ಅದು ಹಗ್ಗ. ಯಾಕೆ? ಕೃಷ್ಣನ ಕಟ್ಟಲಿಕ್ಕೆ. ಓ, ನಮ್ಮ ಮನೆಯಲ್ಲಿ ಉಂಟು. ಎಲ್ಲರೂ ತಂದು ಕೊಟ್ಟಿದ್ದಾರೆ. ಏ ಒಂದು ಸ್ವಗೇಹದಾವಾಯ್, ತನ್ನ ಮನೆಯದ್ದು ಇತರ ಮನೆಯದ್ದು ಎಲ್ಲಾ ಮನೆಯದ್ದು ಹಗ್ಗ ಒಟ್ಟು ಸೇರಿದಲ್ಲಿ ಕೃಷ್ಣನ ಕಟ್ಟಲಿಕ್ಕೆ ಅಂತ ಎಲ್ಲರೂ ತಂದಿದ್ದಾರೆ ನೋಡು. ಅಲ್ಲಿ ಗೌರವನ ಅರಮನೆಯಲ್ಲಿ 100 ಜನ ಹಗ್ಗ ತಂದಿದ್ದಾರೆ ಕೃಷ್ಣನ ಕಟ್ಟಲಿಕ್ಕೆ ಅಂತ ನೋಡಿ. ಅಲ್ಲಿ ಉದ್ದೇಶಪೂರ್ವಕವಾಗಿ ದ್ವೇಷಕ್ಕೋಸ್ಕರ ಹಗ್ಗ ಒಟ್ಟು ಮಾಡಿಕೊಂಡು ಇಟ್ಟುಕೊಂಡಿದ್ದಾರೆ ಅರಮನೆಯಲ್ಲಿ ಕಟ್ಟಲಿಕ್ಕೆ ಅಂತ. ಇಲ್ಲಿ ಪ್ರೀತಿಯಿಂದ ಇವರೆಲ್ಲ ಕಟ್ಟಬೇಕು ಅಂತ ಹೇಳಿ ಒಟ್ಟು ಸೇರಿದ್ದಾರೆ. ಆದ್ರೂ ಅಲ್ಲಿ ಕೃಷ್ಣ ಹಗ್ಗಕ್ಕೇ ಸಿಗಲಿಲ್ಲ, ಇಲ್ಲಿ ಹಗ್ಗಕ್ಕೂ ಸಿಗಲಿಲ್ಲ. ಅಲ್ಲಿ ಹಗ್ಗ ಬರೋ ಮುಂಚೆ ಕೃಷ್ಣ ಎಲ್ಲಿ ಕಟ್ತೀರಿ ಅಂತ ಕೇಳಿದ. ದೊಡ್ಡ ಕೃಷ್ಣ, ಎಲ್ಲಿ ಕಟ್ತೀರಿ? ಯಾವ ಕಂಬಕ್ಕೆ ಕಟ್ತೀರಿ? ನೀವು 100 ಜನ ತನ್ನಿ ಹಗ್ಗ, ಇಲ್ಲಿ ಅರಮನೆಯಲ್ಲಿ 1000 ಕಂಬಗಳಿರುತ್ತವೆ ಅಥವಾ 1000 ಕಡೆ ಉಂಟು, ಎಲ್ಲಿ ಕಟ್ತೀರಿ? ನಾನು ಎಲ್ಲ ಕಡೆ ಇದ್ದೆ, ಕಟ್ಟಿಬಿಡಿ. ಅಲ್ಲಿ ಆ ಸಂದೇಶ ತೋರಿಸಿದ್ದ, ವಿಶ್ವರೂಪ ತೋರಿಸಿ ಹಗ್ಗದಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಯೂ ಕಟ್ಟಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಹಾಗಲ್ಲ, ಯಾವ ಹಗ್ಗಕ್ಕೂ ಅಂದ್ರೂ ಒಬ್ಬ ಕೃಷ್ಣನನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎರಡೂ ವಿಚಿತ್ರವಾದ ವಿಶ್ವರೂಪಗಳು. ಅದಕ್ಕೆ ಹೇಳಿದ್ರು ವಾದರಾಜರು, ಹೇಳುವಾಗ ಒಂದು ಗಮ್ಮತ್ತಾಯಿತು ಅಂತ, ಕಟ್ಟಲಿಕ್ಕೆ ಹೋದ್ರೆ ನಾವೇ ಕಟ್ಟಲ್ಪಡ್ತೇವೆ ಅಂತ. ಇದು ಯಾಕೆ ಅಂದ್ರೆ ಅದನ್ನು ಇಲ್ಲಿ ಶುಕಾಚಾರ್ಯ ಹೇಳ್ತಾರೆ. ಉತ್ತರ ವಾದರಾಜರು ಕೊಟ್ಟರು, ಕಟ್ಟಲಿಕ್ಕೆ ಹೋದ್ರೆ ನಾವೇ ಕಟ್ತೇವೆ ಅಂತ, ನಾವೇ ಸಿಕ್ಕಾಕೊಡ್ತೇವೆ ಅಂತ. ಯಾಕೆ ಅಂದ್ರೆ ಕೃಷ್ಣ ನೋಡಿ ಕಟ್ಟುವುದು ಎಲ್ಲಿಂದ? ನಪತ್ಯಾದಿ ನಪತ್ಯಾಂತಹ ನಪೂರ್ವಂ ನಾಭಿ ಚಾಪರಂ ಪೂರ್ವಾಪರಂ ಬಹಿಷ್ಠಾಂತಹ ಜಗತೋಸ್ತಿ ಜಗತ್ತಯ ಅಂತ. ಇವನಿಗೆ ತುದಿ ಅಂತ ಇಲ್ಲ, ಕೊನೆ ಅಂತ ಇಲ್ಲ. ಕಟ್ಟೋದು ಎಲ್ಲಿಂದ? ಕಟ್ಟಬೇಕು ಅಂತ ಆದ್ರೆ ಒಂದಕ್ಕೆ ತುದಿ ಅಂತ ಬೇಕು, ಒಂದಕ್ಕೆ ಕೊನೆ ಅಂತ ಬೇಕು. ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಅಂತ. ನಪತ್ಯಾದಿ ನಪತ್ಯಾಂತ, ಈ ಹನುಮಂತನ ಬಾಲದ ಪ್ರಸಂಗದಾಗೆ ಭೀಮಸೇನ ಹಾರಲಿಕ್ಕೆ ಹೋದಾಗ, ಗಂಧಮಾದನಕ್ಕೆ ಹೋದಾಗ ಹನುಮಂತನ ಬಾಲ ಇತ್ತು ಅಡ್ಡ, ಅದಕ್ಕೆ ತುದಿಯಲ್ಲಿ ಬುಡ ಇಲ್ಲಿಂದ ಇಲ್ಲಿ ಎಲ್ಲಿಂದ ಆಗಿಂದ ಹೋಗುದು? ಹೋಗುವುದಿಲ್ಲ, ಸುಮಾರು ಭೀಮಸೇನ ಹೋದದ್ದು ದಾರಿ, ಆ ದಾರಿಯಲ್ಲಿ ಅಡ್ಡ ಇದ್ದದ್ದು ಹೋಗ್ಬೇಕಾಗಿ. ಅದು ವೀಲದಿಂದ ಆಗಿಂದ ಹೋಗುವುದು ಅಂದ್ರೆ ಅದು ಎಷ್ಟೊಂದು ಗೊತ್ತಿಲ್ಲ ಎಲ್ಲಿವರೆಗೂ ಉಂಟು ಅಂತ. ಈ ಬದಿಯಲ್ಲಿ ಯಾರು ಅಂತ ಗೊತ್ತಿದೆ, ಇದು ಎಲ್ಲಿ ಹೋಗ್ಬೋದಿದೆ, ಅದೆಲ್ಲ ಆಗುದಿಲ್ಲ. ಹಾಗೆ ಇದು ಭಗವಂತ ನತಸ್ಯಾದಿ ನತಸ್ಯ ಅಂತ, ಎಲ್ಲಿಗೆ ಅಂತ ಕಟ್ಟು, ಎಲ್ಲಿಂದ ಎಲ್ಲಿಗೆ ಅಂತ ಕಟ್ಟುವುದಪ್ಪ?
ಆಗಲಿಲ್ಲ. ನಪೂರ್ವಂ ನಾಪಿ ಚಾಪರಂ ಅಲ್ಲ, ಕಟ್ಟುವಾಗ ದಿಕ್ಕಿನ ವ್ಯವಸ್ಥೆ ಉಂಟಲ್ಲ, ಈ ದಿಕ್ಕಿನಿಂದ ಈ ದಿಕ್ಕಿಗೆ ಕಟ್ಟಿದಲ್ಲ. ಅವನಿಗೆ ಮೊದಲು ಅಂತ ಇಲ್ಲ, ಕಡೆ ಅಂತ ಇಲ್ಲ, ಪೂರ್ವ ದಿಕ್ಕೊಂದಿಲ್ಲ, ಪಶ್ಚಿಮ ದಿಕ್ಕೊಂದಿಲ್ಲ, ಹೇಗೆ ಅಂತ ಕಟ್ಟುವುದಪ್ಪ ಇದು, ಕಟ್ಟಲಿಕ್ಕೆ ಆಗುದಿಲ್ಲ. ಪೂರ್ವಾಪರಂ ಬಹಿಶ್ಚಾಂತಃ ಜಗತೋಸ್ತ್ಯ ಜಗತ್ತಯ, ಇವನು ಜಗತ್ತಿನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ನಾವು ಜಗತ್ತಿಗೆ ಕಟ್ಟಿದ್ರು ಸಹ ಜಗತ್ತಿನ ಆಚೆ ಭಗವಂತ ಇದ್ದಾನೆ. ಆಚೆ ಅಂದ್ರೆ ಆಚೆ ಗೊತ್ತೇ ಇಲ್ಲ, ಎಲ್ಲಿ ಎಲ್ಲಿಂದ ಗೊತ್ತಿಲ್ಲದಷ್ಟು ಆಚೆ ಕೂತಿದ್ದಾನೆ ಭಗವಂತ. ಜಗತೋಸ್ತಿ ಜಗತ್ತೆಯ, ಇವನು ಜಗತ್ತು ಹೌದು, ಜಗತ್ತಿನ ಆಚೆ ಹೌದು. ಎಷ್ಟೋ ಜಗತ್ತುಗಳನ್ನು ನಿರ್ಮಾಣ ಮಾಡತಕ್ಕ ಸಾಮರ್ಥ್ಯ ಇದ್ದವ, ಜಗತ್ತಿನ ಆಚೆ ಎಷ್ಟು ಅಂತ ಗೊತ್ತಿಲ್ಲದೆ ಇದ್ದದ್ರಿಂದ ನಾವೆಷ್ಟು ಹಾಕದವರು. ಅದರಿಂದ ನಾವು ಕಟ್ಟಿರ್ಲಿಕ್ಕೆ ಅಂತ ಹೋದ್ರೆ ಜಗತ್ತಿನ ಒಳಗಿದ್ದ ನಾವೇ ಕಟ್ಟಲ್ಪಡ್ತೇವೆ. ನಮ್ಮ ಬಂಧನ ಆಗುತ್ತೆ ವಿನಃ ಭಗವಂತನ ಬಂಧನ ಎನ್ನುವುದು ಅವನ ಬಂಧನ ಅಲ್ಲ. ಅದಂತೆ ಭಗವಂತ ಮನೆಯೊಳಗಿದ್ರೂ ಅವನಿಗೆ ಬಂಧನ ಅಲ್ಲ. ಹೇಗೆ ಅಂದ್ರೆ, ರಾಜ ಸೆರೆಮನೆಗೆ ಹೋಗ್ತಾನೆ, ರಾಜ ಸೆರೆಮನೆಗೆ ಹೋಗ್ತಾನೆ ಜೈಲಿಗೆ, ಅಥವಾ ಜೈಲ್ ಅಧಿಕಾರಿ ಜೈಲಲ್ಲಿ ಇದ್ದಾನೆ, ಅವನು ಕೈದಿಯ. ರಾಜ ಸೆರೆಮನೆಯನ್ನು ನೋಡ್ಲಿಕ್ಕೆ ಹೋಗುವಾಗ ಅವನು ಕೈದಿ ಆಗ್ತಾನ? ಆಗುವುದಿಲ್ಲ. ಕೈ ಸೆರೆಮನೆಯಲ್ಲಿ ಇದ್ದ ತಕ್ಷಣ ಕೈದಿ ಅಂತ ಹೇಳಿದ್ರೆ ಯಾರು ಹೇಳುವುದಿಲ್ಲ. ಸೆರೆಮನೆಯಲ್ಲಿ ಕೈದಿಯ ಹಾಗೆ ಇದ್ರೆ ಕೈದಿ, ಸುಮ್ಮನೆ ಹೋಗಿ ಬಂದ್ರೆ, ಸ್ವತಂತ್ರನಾಗಿ ಹೋಗಿ ಬಂದ್ರೆ ಅವನು ಕೈದಿ ಅಲ್ಲ, ಅದರ ಅಧಿಕಾರಿ. ಹಾಗೆ ಭಗವಂತ ಈ ದೇಹದಲ್ಲಿ ಇದ್ರು, ಈ ಜಗತ್ತಿನಲ್ಲಿ ಇದ್ರು, ಈ ಮನೆಯಲ್ಲಿ ಇದ್ರು ಅವನು ಬಂಧನಕ್ಕೊಳಗಾಗಲಿಲ್ಲ. ಯಾಕೆ? ಅವನು ಸ್ವತಂತ್ರ ಇದ್ದಾನೆ, ಅವನು ಪ್ರಭು ಇದ್ದಾನೆ. ಸೆರೆಮನೆಯೊಳಗೆ ಜೈಲಿನೊಳಗೆ ಹೋಗಿ ಬಂದ ಜೈಲಧಿಕಾರಿಯಾಗಿ ಕೈದಿ ಅಲ್ಲ. ನಾವು ಈ ಮನೆಯೊಳಗಿದ್ದು, ನಾವೇ ಮಾಡಿಕೊಂಡ ಮನೆಯೊಳಗಿದ್ದು, ಬಾಗಿಲು ಹಾಕಿ ಬಂದಿಯಾಗಿ ಕೂತ್ಕೊಳ್ತೇವೆ. ನಾವು ಕೀಲ ಹಾಕಿ, ಬೋಲ್ಟ್ ಹಾಕಿ, ಬೀಗ ಹಾಕಿ, ಗೇಟ್ ಹಾಕಿ, ಗೇಟಿಗೊಂದು ನಾಯಿ ಇಟ್ಟು, ಅಥವಾ ಹೊರಗಿಂದ ಒಂದು ಕಂಪೌಂಡ್ ವಾಲ್ ಹಾಕಿ, ಸರಿಗೆ ಬೇಲಿ ಹಾಕಿ, ಅದಕ್ಕೆ ಕರೆಂಟ್ ಕೊಟ್ಟು, ಎಷ್ಟೆಲ್ಲ ಬಂಧನದಲ್ಲಿ ನಾವು ಕೂತ್ಕೊಳ್ತೇವೆ. ನಾವು ಬಂಧಿಗಳು. ಭಗವಂತ ಇಷ್ಟೆಲ್ಲ ಇದ್ರು ಮುಕ್ತನಾಗಿದ್ದಾನೆ. ಏಳು ದ್ವೀಪಗಳ ಆವರಕ್ಕೆ ಭಗವಂತನಿಗಿದೆ ನೋಡಿ. ನಮಗಿಷ್ಟು ಚಿಕ್ಕ ಚಿಕ್ಕದು ಮಾಡಿಕೊಂಡದು, ಅಷ್ಟೆಲ್ಲ ದೊಡ್ಡ ಆಧಾರ ಪ್ರಕಾರಗಳಿದ್ರು ಭಗವಂತ ಬಂಧಿಯಲ್ಲ. ಅವನು ಬಂಧನಕ್ಕೆ ಒಳಗಾಗುವುದಿಲ್ಲ, ಅವನನ್ನು ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪೂರ್ವವಾದ ಒಂದು ಸಂದೇಶವನ್ನು ಯಶೋಧೆಗೆ ಕೊಟ್ಟು ತೋರಿಸಿದ. ಆದ್ರೆ ಯಶೋಧೆ ಗೊತ್ತಾಗಲಿಲ್ಲ, ಮತ್ತು ಅಗ್ಗವಟ್ಟು ಮಾಡೋದ್ರಲ್ಲೇ ಇದ್ದಾರೆ ಅವರು. ನನಗೆ ಪಾಪ, ಇವಳಿಗೆ ಇನ್ನೂ ಗೊತ್ತಾಗುವುದಿಲ್ಲ ಅಂತ ಯೋಚನೆ ಮಾಡಿ ದೇವರು ಇಲ್ಲಿ ಇಂತ ಬಿಟ್ಟನು. ಅಮ್ಮನಿಗೆ ಸಿಗಬೇಕು ಮಗು ಅಂತ ಹೇಳಿ ತೋರಿಸಿಕೊಳ್ಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿ ಮೊದಲು ತಂದ ಹಗ್ಗಕ್ಕೆ ಸಿಕ್ಕಿದ. ಮತ್ತ್ಯಾಕೆ ಅದು ಎರಡು ಬೆರಳು ಕಮ್ಮಿ ಆಯಿತು ಅಂತ ಹೇಳಿದ್ರು. ಅವಳಿಗೆ ಎರಡು ಕಮ್ಮಿ ಇತ್ತಂತೆ, ಒಂದು ಇತ್ತು ಮತ್ತೆರಡು ಇರಲಿಲ್ಲ. ಮನುಷ್ಯನ ಬೇಕಾದ್ದು ಮೂರು, ಜ್ಞಾನ, ಭಕ್ತಿ, ವೈರಾಗ್ಯ. ಅವಳಿಗೆ ಭಕ್ತಿ ಇತ್ತು, ಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು, ಆದರೆ ಜ್ಞಾನ ಇರಲಿಲ್ಲ. ಇದು ಭಗವಂತ ಇದ್ದಾನೆ, ನನ್ನ ಉದ್ಧಾರಕ ಇದ್ದಾನೆ, ಇವನು ಸರ್ವಾಂತರ್ಯಾಮಿ ಇದ್ದಾನೆ ಎನ್ನತಕ್ಕ ಎಚ್ಚರ ಇರಲಿಲ್ಲ. ಅದರೊಟ್ಟಿಗೆ ವೈರಾಗ್ಯ ಇರಲಿಲ್ಲ. ಈ ಹಾಲು ಕೆಳಗೆ ಉತ್ತಾ ಉಂಟು, ಅದನ್ನು ಆಲೋಚನೆ ಮಾಡಿಕೊಂಡು ಎದ್ದೋಡಿದ್ದಾಳೆ. ಈ ಜಗತ್ತಿನ ಬಗ್ಗೆ, ನಶ್ವರವಾದ ಜಗತ್ತಿನ ಬಗ್ಗೆ ಅವಳಿಗೆ ವೈರಾಗ್ಯ ಮೂಡಿರಲಿಲ್ಲ. ಅದು ಎರಡು ಬರಲಿ ಅಂತ ಹೇಳಿ ಭಗವಂತ ಎರಡು ಕಮ್ಮಿಯಿಂದ ತೋರಿಸಿದ್ದನು. ಪ್ರೀತಿಯೇನೋ ಇದೆ, ಆದ್ರಿಂದ ಹೇಳ್ತಾರೆ ಬರೇ ಭಕ್ತಿ ಇದ್ರೆ ಸಾಲದು. ಅದರೊಟ್ಟಿಗೆ ಜ್ಞಾನ ವೈರಾಗ್ಯ, ಭಗವಂತನ ಅರಿವು ಇರಬೇಕು, ಅದರೊಟ್ಟಿಗೆ ಜಗತ್ತು ಸಾಕು ಅಂತ ಕಾರಣ. ಅದು ಎರಡು ಇಲ್ಲದಿದ್ರೆ ಬರೇ ಭಕ್ತಿಯಿಂದ ಭಗವಂತನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ತದೆ. ಕೊನೆಗೆ ಸಿಕ್ಕಿದ ಭಗವಂತ, ಸಿಕ್ಕಿದ ಭಗವಂತ ಅಂದರೆ ಬಹಳ ಖುಷಿಯಿಂದ ಕೃಷ್ಣನನ್ನು ಕಡ್ಡಿಯಾಗಿ ಬಿಟ್ಟಿದ್ದಾಳೆ. ಅವಲಕ್ಕಿ ಗುಟ್ಟುವ ಜಿಡ್ಡೆಗೆ ಕೃಷ್ಣನ ಮೈಯನ್ನು ಎಳೆದು ಕಟ್ಟಿ ಸಾರ್ಥಕ ಹೊಡಲಿ ಇವಳು. ಖುಷಿಯಾಯಿತು. ಇದು ಇನ್ನೊಂದು ಖುಷಿಯಾದಂತೆ ಭಗವಂತನಿಗೆ, ನನ್ನ ಕೆಲಸಕ್ಕೆ ಇನ್ನೊಂದು ಕೆಲಸ ಬಂತಲ್ಲ. ಸಹಾಯ ಭೂತಸ್ಯ ಲೋಕಲಸ್ಯ ಅಂತ, ಇದು ನನಗೆ ಸಹಾಯ ಮಾಡ್ತದೆ. ಈಗ ನನ್ನ ಮಾತ್ರ ಅಲ್ಲ, ಈಗ ನನ್ನೊಂದು ಜನ ಸಿಕ್ಕಿದ್ರು ಒಟ್ಟಿಗೆ ಬರಲಿಕ್ಕೆ. ಇಷ್ಟರೊಳಗೆ ಅದು ಹೊತ್ಕೊಂಡು ಹೋಗ್ಬೇಕಿತ್ತು. ಎಷ್ಟು ದೂರ ಹೊತ್ಕೊಂಡು ಹೋಗಿದ್ದಾನೆ ಅನ್ನೋ ದೇವರು. ಮತ್ತೆ ನನ್ನೊಂದು ಸಹಾಯ ಆಯಿತು ಅಂತ. ಅದು ಯಾವತ್ತು ಜಿಡ್ಡೆ ಸಹಾಯ ಮಾಡುತ್ತಲ್ಲ ಕೃಷ್ಣನಿಗೆ, ಬೆಣ್ಣೆ ತಿನ್ನುವಾಗ ಕೂತ್ಕೊಳ್ಳಿಕ್ಕೆ ಸಿಗತ್ತೆ. ಆದ್ರಿಂದ ಇವತ್ತು ನೀನು ಸಹಾಯ ಮಾಡಿದ್ಯಲ್ಲ ಕೃಷ್ಣನೊಟ್ಟಿಗೆ, ನಿನಗೂ ಕಟ್ಟಿ ಹಾಕುವ ಅಂತ ಅದಕ್ಕೂ ಕಟ್ಟಿ ಹಾಕಿದ್ದು. ಸರಿ, ಒಟ್ಟಾರೆ ಇಬ್ಬರು ಒಟ್ಟಾರೀಗ, ಮೊದಲೇ ಅವರಿಬ್ಬರು ಯಾವತ್ತು ಸಂಗಾತಿಗಳು.